ನಮಸ್ತೆ ಪ್ರಿಯ ವೀಕ್ಷಕ್ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತ್ ಓಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಶನಿ ಮಹಾರಾಜರು ಅನಂತರ ಗುರು ಅನಂತರ ರಾಹು ಮಹಾರಾಜರು ಬದಲಾವಣೆ ಬಗ್ಗೆ ಮಾತಾಡಿದೆ ಇವತ್ತು ಮಕರ ಲಗ್ನ ರೈಟ್ ತಾನೆ ಮಕರ ಲಗ್ನಕ್ಕೆ ಸ್ವಲ್ಪ ಅಂತ ಹೇಳಿದ್ದೇನೆ ಇನ್ನು ಮುಂದೆ ಏನಾಗುತ್ತೆ ಅದನ್ನು ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ನಿಮಗೋಸ್ಕರ ಚಿಕ್ಕ ಸೂಚನೆ ಆರಾಧ್ಯ ಆಸ್ಟ್ರೋ ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿ ಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಏನು ಮಾಡೋಣ ಇವತ್ತು ಮಕರ ರಾಶಿಗೆ ತಮ್ಮ ಕರ ಲಗ್ನಕ್ಕೆ ಶನಿ ಮಹಾರಾಜ ಎರಡನೇ ಮನೆಯಲ್ಲಿ ಬಂದು ಏನೆಲ್ಲ ಮಾಡ್ತಾರೆ ಎಂಬುದನ್ನು ನಿನ್ನೆ ವಿವರವಾಗಿ ತಿಳಿಸಲಿಕ್ಕೆ ಪ್ರಯತ್ನ ಅಂತೂ ಮಾಡಿದ್ದೇನೆ ಇದು ಆ ಮೋಸ್ಟ್ ಫೇವರಬಲ್ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಶನಿ ಮಹಾರಾಜರೀಗ ಏನು ಮಾಡ್ತಾರೆ ಇದರಲ್ಲಿ ಧನಿಷ್ಠಾ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾರೆ ಇದೇ ಇಪ್ಪತ್ತೆಂಟನೇ ತಾರೀಕಿನ ನಂತರ ಕುಂಭಾರಾಶಿಗೆ ಬಂದುಬಿಡ್ತಾರೆ ಹಾಗಾದರೆ ಮನೆ ವಿಚಾರ ಜಾಗದ ವಿಚಾರ ಕನ್ಸ್ಟ್ರಕ್ಷನ್ ವಿಚಾರ ಹಣಕಾಸಿನ ವಿಚಾರದಲ್ಲಿ ಖಂಡಿತ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇದೆ ಅದನ್ನು ಆದಷ್ಟು ಮ್ಯಾನಿಫೆಸ್ಟೇಷನ್ಗೆ ತರಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ರೈಟ್ ನೆಕ್ಸ್ಟ್ ಬಂದ ಮೇಡಮ್ ಗುರು ಮಹಾರಾಜರು ಮೂರನೇ ಮನೆಯಲ್ಲಿ ಬಂದಿದ್ದಾರೆ ಓಕೆನಾ ಗುರು ಮಹಾರಾಜ ಗುರು ಮೂರನೇ ಮನೆ ಸೊ ಗುರು ಯಾರು ಈಜ ಜಾತಕಕ್ಕೆ ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿ ಗುರು ಯಾರು ವ್ಯಯಾಧಿಪತಿ ಲಗ್ನಕ್ಕೆ ವ್ಯಾಯಸ್ಥಾನದಲ್ಲಿರುವಂಥವ್ರು ಅನಂತರ ತೃತೀಯಾಧಿಪತಿ ಅಲ್ವಾ ಈ ಲಗ್ನಕ್ಕೆ ಅಂದರೆ ಈ ಒಂದು ಮಕರ ರಾಶಿ ಮಕರ ಲಗ್ನ ಗುರುವಿನಿಂದ ಶಾಪ ಜಾಸ್ತಿ ಗುರುವಿನ ತೊಂದರೆ ಜಾಸ್ತಿ ಗುರುವಿನ ಪ್ರಾಬ್ಲಮ್ ಜಾಸ್ತಿ ಅದಕ್ಕೆ ಗುರುವಿನ ಆರಾಧನೆ ಗುರುಗಳ ಸೇವೆ ಆನಂತರ ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳುವುದು ಗುರುವಿನ ಬಳಿಗೆ ಹೋಗುವುದು ಅತ್ಯುತ್ತಮವಾದ ಪರಿಹಾರ ಅಂತ ಹೇಳಿದೆ ಸೊ ಇದನ್ನು ಮಾಡಿದಾಗ ಡೆಫಿನೆಟಾಗಿ ಒಂದು ಕಡೆ ನಿಮಗೆ ಗುರುವಿನಿಂದ ಬರತಕ್ಕಂತಹ ಒಂದಷ್ಟು ನೆಗೆಟಿವಿಟಿ ಕಡಿಮೆ ಆಗುತ್ತೆ ಯಾಕಂದರೆ ನೀವು ಒಂದು ಸಮಯದಲ್ಲಿ ಮಾಡಿದಂತಹ ಕರ್ಮ ಗುರುಗಳಿಗೆ ತೊಂದರೆ ಕೊಟ್ಟದ್ದು ಅದಕ್ಕೋಸ್ಕರ ಈ ಜಾತಕದಲ್ಲಿ ಅಥವಾ ಈ ಜನರಲ್ಲಿ ನಿಮಗೆ ನಿಮ್ಮದು ಮಕರ ಲಗ್ನ ಆಗಿದ್ದರೆ ಗುರು ಒಳ್ಳೆ ಪ್ಲೇಸ್ಮೆಂಟಲ್ಲಿ ಡೆಫಿನೆಟ್ ಆಗಿರೋಲ್ಲ ರೈಟ್ ತಾನೇ ಗುರುವಿನ ಪ್ಲೇಸ್ಮೆಂಟ್ ಚೆನ್ನಾಗಿರಲ್ಲ ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಅದಕ್ಕೆ ಅಬಂಡೆನ್ಸ್ ಅಂತ ಏನುಂಟು ಅಥವಾ ಆ ಅಭಿವೃದ್ಧಿ ಅಂತ ಏನುಂಟು ಅಲ್ವಾ ಎಕ್ಸ್ಟ್ರೀಮ್ ಆಗಿ ಬರಬೇಕಾದ್ರು ಬರ್ತಾ ಇಲ್ಲ ನಿಮಗೆ ಅದು ಪ್ರಾಬ್ಲಮ್ ಆಗ್ತಾ ಉಂಟು ಅದಕ್ಕೆ ಗುರುವಿನ ಸೇವೆ ಮಾಡೋದು ಅತ್ಯುತ್ತಮದ ಪರಿಹಾರ ಅದನ್ನು ಮಾಡ್ಕೊಳ್ಬೇಕು ಅದೇ ರೀತಿ ಗುರು ಮಹಾರಾಜರು ಮೂರನೇ ಮನೆಗೆ ಬಂದಿದ್ದ ಥರ್ಡ್ ಹೌಸ್ ಆ್ಯಕ್ಚುಲಿ ಥರ್ಡ್ ಹೌಸ್ ಗುರು ಒಳ್ಳೆ ಲಕ್ಷಣ ಅಲ್ಲ ಅಲ್ಲಿ ಮರಣಕಾರಕ ಅಂತ ಹೇಳಿದ್ದಾರೆ ಗುರುವಿಗೆ ಮರಣಕಾರಕ ಸ್ಥಾನ ಅಂತ ಕರೆದಿದ್ದಾರೆ ಅದಕ್ಕೋಸ್ಕರ ಗುರು ಮೂರನೇ ಮನೆಗೆ ಬಂದಿರೋದು ಒಳ್ಳೆ ಲಕ್ಷಣ ಅಂತ ಖಂಡಿತ ಅಲ್ಲ ಬಟ್ ಯಾರೆಲ್ಲ ಎಲ್ಲ ಮೀಡಿಯಾ ಫೀಲ್ಡಲ್ಲಿರ್ತಾರೆ ಮೀಡಿಯಾದಲ್ಲಿ ಕೆಲಸ ಮಾಡ್ತಾರೆ ಯಾರೆಲ್ಲ ಕ್ಯಾಮ್ರ ಎದುರಿಸಿ ಕೆಲಸ ಮಾಡ್ತಾರೆ ಕಮ್ಯುನಿಕೇಟ್ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ತಿರುಗಾಡಿಕೊಂಡು ಕೆಲಸ ಮಾಡ್ತಾರೆ ಅವರ ಕೆಲಸನೇ ತಿರುಗಾಡ್ಕೊಂಡು ಮಾಡೋದು ಕೆಲಸ ಆಗಿರ್ತದೆ ಅವರಿಗೆಲ್ಲ ಒಂದು ಒಳ್ಳೆ ರಿಸಲ್ಟನ್ನು ಗುರು ಮಹಾರಾಜ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ನಿಮ್ಮ ಜಾತಕ ನೋಡ್ಕೊಳ್ಳಿ ಅದರಲ್ಲಿ ಕುಂಭರಾಶಿಯಲ್ಲಿ ಗುರು ಇದ್ದಾನೆ ಅಂತ ಇಟ್ಕೊಳ್ಳೋಣ ಆಲ್ರೆಡಿ ಓಕೆನಾ ಕುಂಭರಾಶಿಯಲ್ಲಿ ಗುರು ಇದ್ದಾನೆ ಅಲ್ಲಿಗ ಶನಿ ಮಹಾರಾಜ ಮಹಾರಾಜನ ಭ್ರಮಣ ಆಗುತ್ತೆ ರೈಟ್ ಏನಾಗುತ್ತೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ ಉನ್ನತ ಮಟ್ಟ ಬರುತ್ತೆ ನೀವೇನು ಅಚೀವ್ಮೆಂಟ್ ಮಾಡಬೇಕಂತಿದ್ದರೆ ಅದೆಲ್ಲ ಬರಲಿಕ್ಕೆ ನಿಮಗೆ ಶುರುವಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಓಕೆನಾ ನೋ ಡೌಟ್ ಓಕೆ ಬಟ್ ಅಲ್ಲಿ ಕನೆಕ್ಷನ್ ಬಂದಿರಬೇಕು ಶನಿ ದಶೆ ಶನಿ ಅಂತರ ಕುಜದಶೆ ಕುಜಭುಕ್ತಿ ಕುಜನ ಅಂತರ ಗುರುದಶೆ ಗುರುಭುಕ್ತಿ ಗುರುವಿನ ಅಂತರ ಅಥವಾ ಥರ್ಟಿ ಟು ತರ್ಟಿ ನೈನ್ ಏಜ್ ಸಿರೀಸ್ ಬಂದಿರಬೇಕು ಅಲ್ವಾ ಅಥವಾ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಏ ಸೀರೀಸ್ ನಡೀತಾ ಇರಬೇಕು ಈ ಸಂದರ್ಭದಲ್ಲಿ ಘಟನೆ ಘಟಿಸ್ತದೆ ಹಂಡ್ರೆಡ್ ಪರ್ಸೆಂಟ್ ಘಟಿಸ್ತದೆ ಓಕೆನಾ ರೈಟಾ ಇದು ಅರ್ಥ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅದಕ್ಕೋಸ್ಕರ ನಿಮ್ಮ ರಾಶಿಯಲ್ಲಿ ವಿಶೇಷ ರೀತಿ ಹೇಳಬೇಕಾದ್ರೆ ರಾಶಿಯಲ್ಲಿ ಯಾರಿದ್ದಾರೆ ಈಗ ಗುರು ಮಹಾರಾಜ ಶನಿಯ ಭ್ರಮಣ ಅದರ ಮೇಲೆ ಸೊ ಖಂಡಿತ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ ಗುರು ಅಂದರೆ ಅಭಿವೃದ್ಧಿ ಶನಿ ಅಂದರೆ ಕಾರ್ಯಕ್ಷೇತ್ರ ಕರ್ಮಕ್ಷೇತ್ರ ಹಾಗಾದರೆ ಶನಿಯ ಒಂದು ಉಪಸ್ಥಿತಿ ಗುರುವಿನ ಮೇಲೆ ಬಂದುಬಿಡುತ್ತೆ ಈಗ ಓಕೆನಾ ಆಲ್ರೆಡಿ ಗುರು ಮಕ ಕುಂಭರಾಶಿಯಲ್ಲಿದ್ದಾನೆ ಅದರ ಮೇಲೆ ಶನಿ ಬಂದುಬಿಡ್ತಾನೆ ಅಂದಾಗ ಡೆಫಿನೆಟಾಗಿ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕೊಡುವ ಸಾಧ್ಯತೆ ಜಾಸ್ತಿ ಖಂಡಿತ ಕೊಟ್ಟೆ ಕೊಡ್ತಾನೆ ಒಂದು ಇಂಡಿಕೇಷನ್ ಇರ್ತದಪ್ಪ ಅದಕ್ಕೆ ಬೇಕಾ ಖಂಡಿತ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡ್ಬೋದು ಅಂತ ಹೇಳ್ತಾರೆ ರೈತಾನೆ ಓಕೆ ಆನಂತರ ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿ ಏನಾದರೂ ನಿಮ್ಮ ಜಾತಕದಲ್ಲಿ ಕುಂಭರಾಶಿಯಲ್ಲಿ ಶುಕ್ರ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಕುಂಭರಾಶಿಯಲ್ಲಿ ಶುಕ್ರ ಇದ್ದಾನೆ ಕುಂಭರಾಶಿಯಲ್ಲಿ ಶುಕ್ರ ಇರಬೇಕಾದ್ರೆ ಶನಿಯ ಭ್ರಮಣ ಶುಕ್ರನ ಮೇಲೆ ಆದಾಗ ಶನಿಯ ಭ್ರಮಣ ಶುಕ್ರನ ಮೇಲೆ ಆಗುತ್ತೆ ಈಗ ಮಾತ್ರ ನಿಮಗೆ ಮಕ್ಕಳಾಗದವ್ರಿಗೆ ಮಕ್ಕಳಾಗ್ಬೋದು ಆನಂತರ ಪ್ರೀತಿ ಪ್ರೇಮ ಕೆಲವೊಮ್ಮೆ ಆಗ್ಬೋದು ಅಂತ ಹೇಳ್ತೇನೆ ಆನಂತರ ಸ್ವಲ್ಪ ಕಠಿಣ ಪರಿಸ್ಥಿತಿ ಕೂಡ ನಿಮಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಬಟ್ ನಿಮಗೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಮಾತ್ರ ಒಂದು ಒಳ್ಳೆ ಕ್ಲಾರಿಟಿ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ವಿಶೇಷ ರೀತಿಯಲ್ಲಿ ಇರ್ತದೆ ಇಲ್ಲಿ ಜಾತಕದಲ್ಲಿ ಶನಿ ಮಹಾರಾಜರು ಆತ ಬಂದು ಎರಡನೇ ಮನೆ ಅಧಿಪತಿ ಲಗ್ನಾಧಿಪತಿ ಶುಕ್ರವಾರರು ದಶಮಾಧಿಪತಿ ಅನ್ನದ ಪಂಚಮಾಧಿಪತಿ ಹಾಗಾದರೆ ಅಲ್ಲಿ ಸ್ವಲ್ಪ ಅಪ್ಸ್ಟಕಲ್ಸ್ ಇರ್ತದೆ ಬಟ್ ಗೆಲ್ತೀರ ಅದರಲ್ಲಿ ಕೂಡ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರು ಪ್ರೀತಿ ಪ್ರೇಮ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಡಿಲೇ ಆಗಿ ಆದರೂ ಕೂಡ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ ಖಂಡಿತ ಯಾರಿಗೆ ಕೆಲಸ ಸಿಕ್ಕಿಲ್ಲ ಹೊಸ ಕೆಲಸ ಬೇಕು ದೂರ ಟ್ರಾವೆಲಿಂಗ್ ಮಾಡಬೇಕು ಇನ್ನೇನು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಅವ್ರಿಗೆ ಇದೊಂದು ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಖಂಡಿತ ಅದು ಅದನ್ನು ಅವ್ರು ಅನ್ಭವಿಸಿ ಅನುಭವಿಸ್ತಾರೆ ಓಕೆನಾ ಆನಂತರ ವಿಶೇಷವಾಗಿ ನೋಡಲಿಕ್ಕೆ ಅಂದರೆ ಅಲ್ಲಿ ಶನಿ ಬಂದ್ಬಿಟ್ಟ ಶನಿಯ ಮೇಲೇ ಶನಿಯ ಭ್ರಮಣ ಈಗ ನಿಮ್ಮ ಜಾತಕದಲ್ಲಿ ಆಲ್ರೆಡಿ ನಿಮ್ಮ ಕುಂಭರಾಶಿಯಲ್ಲಿ ಶನಿ ಮಹಾರಾಜ ಇದ್ದಾನೆ ಅದನ್ನ ಇಟ್ಟುಕೊಳ್ಳೋಣ ಓಕೆನಾ ಈಗ ಗೋಚಾರದ ಶನಿ ಅದರ ಮೇಲೆ ಬಂದುಬಿಡ್ತಾನೆ ಕುಂಭರಾಶಿಗೆ ಮತ್ತೆ ಶನಿ ಬಂದುಬಿಡ್ತಾನೆ ಅಲ್ಲೋ ಮೂವತ್ತು ವರ್ಷಗಳ ನಂತರ ಓಕೆ ಸೊ ಶನಿಯ ಮೇಲೆ ಶನಿಯ ಭ್ರಮಣ ಖಂಡಿತ ಒಳ್ಳೆ ಲಕ್ಷಣ ಅಲ್ಲ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಆರೋಗ್ಯದ ಸಮಸ್ಯೆ ಬರ್ಬೋದು ಹಣಕಾಸಿನ ಸಮಸ್ಯೆಯನ್ನು ಕಾಡ್ಬೋದು ನಿಮಗೆ ಶನಿಯ ಮೇಲೆ ಶನಿಯ ಭ್ರಮಣ ಒಳ್ಳೆ ಲಕ್ಷಣ ಯಾವತ್ತಿಗೂ ಆಗುವುದೇ ಇಲ್ಲ ಅಂತ ಹೇಳ್ತಾನೆ ಸೊ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ಘರ್ಷಣೆಗಳನ್ನು ಎದುರಿಸ್ಬೇಕಾದೀತು ಅಥವಾ ಎಲ್ಲೊಂದು ಕಡೆ ನಿಮ್ಮ ಹಣಕಾಸಿನ ವಿಚಾರ ಕುಟುಂಬ ಕುಟುಂಬದ ವಿಚಾರದಲ್ಲಿ ಬಹಳಷ್ಟು ಘರ್ಷಣೆಗಳನ್ನು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ನಿಮಗೆ ಬರ್ಬೋದು ಈಗ ಕುಂಭರಾಶಿ ಎಲ್ಲಿ ಬೇಕಾದರೂ ಇರಲಿ ಅಲ್ಲಿ ಈ ನಾನು ಹೇಳಿದಂಥ ಪ್ಲಾನೆಟ್ಸ್ ಬಂದು ಅದರ ಮೇಲೆ ಶನಿಯ ಆದಾಗ ಇಂಥ ಪರಿಸ್ಥಿತಿಯನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅಂತ ಹೇಳಿದ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ನಿಮ್ಮ ಕುಂಭರಾಶಿಯಲ್ಲಿ ಎಲ್ಲೊಂದು ಕಡೆ ಕುಂಭರಾಶಿ ಬಂದುಬಿಡ್ತು ಆ ಕುಂಭರಾಶಿಯಲ್ಲಿ ರಾಹು ಮಹಾರಾಜ ಬಂದುಬಿಟ್ಟ ಓಕೆ ಕುಂಭರಶಲ್ಲಿ ಆಲ್ರೆಡಿ ರಾಹು ಇದ್ದಾನೆ ಅಂತ ಇಟ್ಕೊಳ್ಳೋಣ ಅದರ ಮೇಲೆ ಈಗ ಶನಿಯ ಭ್ರಮಣ ಆಗುತ್ತೆ ಅಲ್ವಾ ರಾಹು ಬಂದು ಇಲ್ಯೂಷನ್ ಎಷ್ಟೇ ಆದರೂ ಕೂಡ ಶನಿ ಮಹಾರಾಜ ಬಂದು ಕರ್ಮಕಾರಕ ಓಕೆ ಹಾಗಾದ ಅಲ್ಲೇನಾಗುತ್ತೆ ನಿಮಗೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಡೆಫಿನೆಟ್ ಆಗಿ ಅಲ್ವಾ ಹೊರಗಿನ ವ್ಯಕ್ತಿಗಳಿಂದ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆಗಳು ಹೊರಗಿನ ವ್ಯಕ್ತಿಗಳಿಂದ ಕಾರ್ಯಕ್ಷೇತ್ರ ಸಮಸ್ಯೆಗಳು ವಿದೇಶಕ್ಕೆ ಹೋದವರಿಗೆ ಸಮಸ್ಯೆಗಳು ವಿದೇಶಕ್ಕೆ ಹೋಗಲಿಕ್ಕೆ ಸಮಸ್ಯೆ ವಿದೇಶಕ್ಕೆ ಹೋದವರಿಗೆ ಸಮಸ್ಯೆ ಹೊರಗಿನ ವ್ಯಕ್ತಿಗಳಿಂದ ಸಮಸ್ಯೆ ಅನ್ಯ ಧರ್ಮೀಯರಿಂದ ಸಮಸ್ಯೆ ಇಂಥ ಎಲ್ಲ ಸಮಸ್ಯೆಯನ್ನು ನಾವು ಎದುರಿಸಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಇರುತ್ತದೆ ಅಥವಾ ಕುಟುಂಬದಲ್ಲಿ ಯಾರಾದರೂ ಕೂಡ ಅಂತಹ ವ್ಯಕ್ತಿಗಳು ಅವರು ತುಂಬಾ ಡ್ರಿಂಕ್ಸ್ ಮಾಡ್ತಾರೆ ಅವರ ವ್ಯವಹಾರನೇ ಸರಿ ಇಲ್ಲ ನಿಮಗೆ ಬೇಕಾದಂತ ನಡೆಯುವುದಿಲ್ಲ ಅಂದಾಗ ಸೊ ಅದರ ಮುಖಾಂತರ ಕೂಡ ಅವರ ಮುಖಾಂತರ ಕೂಡ ನಿಮಗೆ ಕುಟುಂಬದಲ್ಲಿ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಆನಂತರ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಫ್ರಾಡ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಇದೆಲ್ಲ ಹೇಗೆ ಕೆಲಸ ಮಾಡ್ತೀನಿ ನಿಮಗೆ ರೈಟ್ ತಾನೆ ಆನಂತರ ನಿಮ್ಮ ಜಾತಕದಲ್ಲಿ ಕುಂಭರಾಶಿಯಲ್ಲಿ ಕೇತು ಮಹಾರಾಜ ಇದ್ದಾನೆ ಅಂತ ಇಟ್ಟುಕೊಳ್ಳೋಣ ಕೇತು ಇದ್ದಾನೆ ಆಲ್ರೆಡಿ ಅದರ ಮೇಲೆ ಶನಿಯ ಭ್ರಮಣ ಆಗುತ್ತೆ ಈಗ ಶನಿ ಮಹಾರಾಜರ ಭ್ರಮಣ ಆಗುತ್ತೆ ಈಗ ಇಪ್ಪತ್ತೆಂಟನೇ ತಾರೀಕಿನ ನಂತರ ಕೇತು ಅಂದರೆ ಏನು ಕೇತು ಅಂದರೆ ಆತ ಕೂಡ ವಿಶೇಷ ರೀತಿ ನಿಮಗೆ ಅದು ಅಭಿವೃದ್ಧಿ ಅಂತೂ ಅಲ್ಲ ಕೇತು ಅಂದರೆ ನಿಮಗೆ ಹಿಂದಿನ ಘಟನೆಗಳು ಇನ್ನೊಂದು ಕೇತು ಅಂದರೆ ಕೇತು ಎಲ್ಲಿರ್ತಾನೆ ಡಿಸ್ಕನೆಕ್ಟ್ ಆಗುತ್ತೆ ಹೆಚ್ಚಾಗಿ ಅಥವಾ ಡಿಸ್ಕನೆಕ್ಟ್ ಮಾಡಿಸ್ತಾನೆ ಕೇತು ಅಂದರೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟೆ ಪ್ಲಾನೆಟ್ಸ್ ಅದು ಅದರ ಮೇಲೆ ಶನಿ ಬಂದಾಗ ಏನಾಗುತ್ತೆ ಕೆಲವೊಂದು ಬಾರಿ ಒಂದು ಕೆಲಸ ಬಿಟ್ಟು ಬೇರೆ ಕಡೆಗೆ ಹೋಗುವಂಥ ಯೋಗ ಒಂದು ಕೆಲಸ ಬಿಟ್ಟು ಮತ್ತೊಂದು ಕೆಲಸ ಅಥವಾ ಎರಡು ಮೂರು ಕೆಲಸವನ್ನು ಒಂದೇ ಬಾರಿ ಮಾಡಿಕೊಳ್ಳುವಂಥ ಒಂದು ಯೋಗ ಕ್ರಿಯೇಟ್ ಆಗುತ್ತೆ ನಿಮಗೆ ಬಟ್ ಎಷ್ಟು ನೀವು ಅಧ್ಯಾತ್ಮದಲ್ಲಿ ಹೋಗ್ತೀರಾ ಎಷ್ಟು ಗಣಪತಿಯನ್ನು ಪೂಜಿಸ್ತೀರಾ ಎಷ್ಟು ನೀವು ಮರಗಿಡಗಳಿಗೆ ನೀರನ್ನು ಹಾಕ್ತೀರಾ ಅದರ ಬೇರಿಗೆ ನೀರನ್ನು ಹಾಕ್ತೀರಾ ಇದರ ಮುಖಾಂತರ ಕೇತುವಿನಿಂದ ಬರತಕ್ಕಂಥ ಸಮಸ್ಯೆಗಳನ್ನು ಸಮೇತ ನಿವಾರಣೆ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅದರ ಮುಖಾಂತರ ನಿಮಗೆ ಆ ಒಂದು ಕಾರ್ಯಕ್ಷೇತ್ರದಲ್ಲಿ ಏನಾದರೂ ಅಪ್ಸ್ರಕಲ್ಸ್ ಉಂಟು ಅಥವಾ ಕಾರ್ಯಕ್ಷೇತ್ರ ಬಿಡಲೇಬೇಕಾದಂತಹ ನಿಮಗೆ ಅನಿವಾರ್ಯತೆ ಉಂಟು ಖಂಡಿತವಾಗಿ ಅದರಲ್ಲಿ ಒಂದು ಒಳ್ಳೆ ರಿಲೀಫ್ ಸಿಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಖಂಡಿತ ಅದಕ್ಕೆ ಬೇಗ ಪ್ರಯತ್ನ ಮಾಡ್ಬೋದು ಓಕೆನಾ ರೈಟ್ ಗೊತ್ತಾಯ್ತು ಈಗ ಹಾಗಾದರೆ ಒಂಬತ್ತು ಪ್ಲಾನೆಟ್ಸ್ ಕೂಡ ಕುಂಭರಾಶಿಯಲ್ಲಿರುವಾಗ ಯಾವ ಯಾವ ರಿಸಲ್ಟನ್ನು ಕೊಡುತ್ತೆ ತಕ್ಕ ಮಟ್ಟಿಗೆ ಅಂತೂ ಗೊತ್ತಾಯಿತು ಇನ್ನೂ ಅನುಭವದಿಂದ ಬರುವಂಥದ್ದು ನಿಮಗೆ ಅದರ ಜೊತೆಗೆ ಎಲ್ಲೊಂದು ಕಡೆ ನಿಮ್ಮ ಜಾತಕದಲ್ಲಿ ಆಲ್ರೆಡಿ ನಿಮ್ಮ ನಾಟಲ್ ಚಾರ್ಟಲ್ಲಿ ನಿಮ್ಮ ಲಗ್ನ ಚಾರ್ಟಲ್ಲಿ ಅಥವಾ ನಿಮ್ಮ ರಾಶಿ ಚಾರ್ಟಲ್ಲಿ ಗುರು ಮಹಾರಾಜರೆಲ್ಲೋ ಇದ್ದುಕೊಂಡು ನಿಮ್ಮ ಕುಂಭರಾಶಿಯನ್ನು ನೋಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ ಈಗ ತುಲಾ ರಾಶಿಯಲ್ಲಿ ಗುರು ಇದ್ದಾರೆ ಅಂತ ಇಟ್ಕೊಳ್ಳೋಣ ಕುಂಭರಾಶಿಗೆ ದೃಷ್ಟಿಯನ್ನು ಹಾಕ್ತಾ ಇರ್ತಾರೆ ಆನಂತರ ಅಷ್ಟಮದಲ್ಲಿ ಗುರು ಅಷ್ಟಮದಲ್ಲಿ ಅಂದ್ರೆ ನಿಮ್ಮ ರಾಶಿಯಲ್ಲಿ ಗುರು ಇದ್ದರೂ ಕೂಡ ಕುಂಭರಾಶಿಗೆ ದೃಷ್ಟಿಯನ್ನು ಹಾಕಿರ್ತಾರೆ ಆನಂತರ ಮಿಥುನ್ ರಾಶಿಯಲ್ಲಿ ಗುರು ನಿಮ್ಮ ಜಾತಕದಲ್ಲಿ ಉಂಟು ಅಂತಾದರೂ ಕೂಡ ಕುಂಭರಾಶಿಗೆ ಒಂಬತ್ತನೇ ದೃಷ್ಟಿಯನ್ನು ಹಾಕಿರ್ತಾರೆ ಸೊ ಆಗ ಏನಾಗುತ್ತೆ ನಿಮಗೆ ಅಲ್ಲಿ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಅಪ್ಸ್ಟಕಲ್ಸ್ ಏನು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಯಾವತ್ತಿದ್ರು ಕೂಡ ಗುರುವಿಗೆ ಮೊರೆ ಹೋಗಬೇಕು ಗುರುವಿನ ಆರಾಧನೆ ಮಾಡಬೇಕು ಗುರುವಿನ ಸೇವೆ ಮಾಡಬೇಕು ಗುರುವನ್ನು ಕಡೆಗಣಿಸುವಂತಿಲ್ಲ ಹಿರಿಯ ಜನರನ್ನು ಜಾತಕ ಲ್ಲಿ ಗುರು ಮಹಾರಾಜರಿಗೆ ಮೇಜರ್ ಆದ ರೋಲ್ ಇರುವುದರಿಂದ ಗುರು ಮಹಾರಾಜರನ್ನು ಯಾವತ್ತೂ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಲೇಬೇಕಾಗುತ್ತೆ ಆಗ ಮಿರಕಲ್ ನಡೀಲಿಕ್ಕೆ ಶುರು ಆಗುತ್ತೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅಲ್ವಾ ಕೆಲವರಿಗೆಲ್ಲ ನಾನೇ ನನ್ನದು ಅಹಂ ಎಲ್ಲ ಇರುತ್ತೆ ಅಹಂ ಇದರದು ನೋಡಿ ನಿಮಗೆ ಟೆಂಪರರಿ ಎಲ್ಲ ನಿಮಗೆ ಒಂಥರ ರಿಸಲ್ಟ್ ಕೊಡ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ಮುಂದೆ ಹೋಗಿ ಅದು ಸಮಸ್ಯೆಗಳನ್ನು ಕೂಡ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತೇನೆ ನಿಮಗೆ ಅದು ಮಾನಸಿಕ ರೀತಿಯೆಲ್ಲ ಒಂದು ಒಂದು ಒಳಗಿಂದ ಬರುವಂಥ ಖುಷಿ ಅಂತ ಏನು ನೋಡಿ ಆ ಸಾಂಸಾರಿಕ ರೀತಿಯಲ್ಲಿರ್ಬೋದು ನಿಮ್ಮ ದೈಹಿಕ ರೀತಿಯಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ರೀತಿಯಲ್ಲಿ ಆ ಒಳಗಿಂದ ಬರೋ ಏನು ಅದು ಗುರು ಮಹಾರಾಜರಿಂದ ಬರಬೇಕು ಗುರುವಿನಿಂದ ಬರಬೇಕು ಅದಕ್ಕೋಸ್ಕರ ಆ ಗುರುವನ್ನು ನೆಗ್ಲೆಕ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ನಿಮಗೆ ಸೊ ಗುರುವಿನ ಆರಾಧನೆ ಮಾಡಲಿ ಅದಕ್ಕೋಸ್ಕರ ನೀವು ಟೆಂಪಲ್ಗೆನೇ ಹೋಗಬೇಕು ಶಿರಡಿಗೆನೇ ಹೋಗಬೇಕಂತ ಏನಿಲ್ಲ ನೀವು ಮನೆಯಲ್ಲಿ ಕೂಡ ಆರಾಧನೆ ಮಾಡ್ಬೋದು ಮನೆಯಲ್ಲಿ ಕೂಡ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಬೋದು ಮನೆಯಲ್ಲಿ ಕೂಡ ಮಂತ್ರಗಳನ್ನು ಜಪ ಮಾಡ್ಬೋದು ಅದರಲ್ಲಿ ಸಮಸ್ಯೆ ಆಗೋಲ್ಲ ತುಂಬ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈಗ ನಮ್ಮ ಮಕರ ರಾಶಿ ಮಕರ ವರಿಗೆ ಗುರು ಮಹಾರಾಜರು ಗುರು ಮೂರನೇ ಮನೆಯಲ್ಲಿ ಬಂದಿದ್ದಾರೆ ಗುರು ಮೂರನೇ ಮನೆಯಲ್ಲಿ ಒಳ್ಳೆಯ ಲಕ್ಷಣ ಅಲ್ಲ ಅದನ್ನು ಕಾರಣ ಅಂತ ಮರಣಕಾರಕ ಅಂತ ಹೇಳಿದ್ದಾರೆ ಮೂರನೇ ಮನೆಯಲ್ಲಿ ಗುರು ಯಾವುದೇ ಕಾರಣ ಕೂಡ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡೋ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅದು ಯಾಕೆ ಹಾಗೆ ಆಗುತ್ತೆ ಅದು ಯಾಕೆ ಆಗುತ್ತೆ ಅಂದರೆ ಅಲ್ಲೇನಾಗುತ್ತೆ ಈಗ ಮಕರ ರಾಶಿ ಮಕರ ಲಗ್ನ ಇದ್ದರೆ ನೀವೇನೋ ಒಂದು ನಾಲೆಜನ್ನು ಪಡ್ಕೊಂಡಿರ್ತೀರ ಆ ನಾಲೆಜನ್ನು ಸುಮ್ಮ ಸುಮ್ಮನೆ ಯಾರ ಮುಂದೇನು ಹೇಳ್ಕೊಳ್ತಾ ಹೋಗ್ತೀರ ನಾನು ಅದು ಮಾಡಿದ್ದೇನೆ ಇದು ಮಾಡಿದ್ದೇನೆ ಹಾಗೆ ಆಗುತ್ತೆ ಹೀಗಾಗುತ್ತೆ ನನಗೆ ಅದು ಗೊತ್ತಿದೆ ಇದು ಗೊತ್ತಿದೆ ಅಥವಾ ಸುಮ್ಮನೆ ಯಾರದೋ ಮನೆಗೆ ಹೋಗೋದು ಅಲ್ಲಿ ಇವರು ವಾಸ್ತು ಕಲ್ತಿದ್ರೆ ಸುಮ್ಮನೆ ವಾಸ್ತು ಹೇಳೋದು ನಿಮ್ಮ ಫ್ರಿಜ್ ಸರಿ ಇಲ್ಲ ನಿಮ್ಮ ಕಬಾಟ್ ಸರಿ ಇಲ್ಲ ನಿಮ್ಮ ಯಾವುದು ನಿಮ್ಮ ಬಾಗಿಲು ಸರಿಯಲ್ಲ ಸುಮ್ಮ ಸುಮ್ಮನೆ ಹೇಳೋದು ರೈಟ್ ತಾನೆ ಅಥವಾ ಅವ್ರಿಗೆ ಜ್ಯೋತಿಷ್ಯ ಹೇಳೋದು ಏನಾದರೂ ಕೂಡ ಹಾಗೇನಾಯಿತು ಗುರುವಿನ ನಾಲೆಜ್ ಏನುಂಟು ಅದು ವೇಸ್ಟ್ ಹೋಗ್ತಾ ಈಗ ರೈಟಾ ಯಾರಿಗೂ ಅಗತ್ಯ ಇಲ್ಲ ಅವ್ರು ಕೇಳ್ತಾನೆ ಇಲ್ಲ ನೀವು ಬಡಬಡ್ ಮಾಡ್ತಾನೆ ಹೋಗ್ತಾ ಇದ್ದೀರ ಹಾಗೇನಾಯಿತು ಗುರು ಮೂರನೇ ಮನೆಯಲ್ಲಿ ಮರಣಕಾರಕ ಅಂತ ಹೇಳಿದೆ ಅದಕ್ಕೇ ಗುರುವಿಗೆ ಗುರುವಿನ ಒಂದು ನಾಲೆಜ್ ಏನುಂಟು ಅದು ನಿಮ್ಮಲ್ಲಿ ಇರಬೇಕು ತುಂಬಿದ ಕೂಡ ತುಳುಕಬಾರ್ದು ನಿಮ್ಮಲ್ಲಿ ಎಷ್ಟು ನಾಲೆಜ್ ಉಂಟು ಅಷ್ಟಂತ ಇರಬೇಕು ಜನರಿಗೆ ಅಷ್ಟೇ ಗೊತ್ತಿರಬೇಕು ನೀವೇನು ಅಂತ ರೈಟ್ ತಾನೇ ಸೊ ಅದು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಅದರ ಅರ್ಥ ತುಂಬಿದ ಕೂಡ ತುಳುಕೋದಿಲ್ಲ ನಿಮ್ಮಲ್ಲಿ ನಾಲೆಜ್ ಇದೆ ಅದನ್ನು ಪರ್ಟಿಕ್ಯುಲರ್ ವೇಯಲ್ಲಿ ಪರ್ಟಿಕ್ಯುಲರ್ ಸಮಯದಲ್ಲಿ ನೀವು ಎಕ್ಸಾಕ್ಟ್ ಬಳಸ್ಕೊಳ್ತೀರಾ ಅದರ ಮುಖಾಂತರ ಮಿರಕ್ಕಲನ್ನು ಸೃಷ್ಟಿಸುವಂಥ ಯೋಗ ಭಾಗಿ ನಿಮ್ಮಲ್ಲೆಂತೂ ಖಂಡಿತ ಇರುತ್ತೆ ಅದು ಬಿಟ್ಟು ಸುಮ್ಮ ಸುಮ್ಮನೆ ನೀವು ಹೇಳ್ಕೊಂಡು ಬಂದಾಗ ಏನಾಗುತ್ತೆ ನಿಮಗೆ ಆ ಮೂರನೇ ಮನೆಯಲ್ಲಿ ಗುರು ಇದ್ದರೂ ಕೂಡ ಪ್ರಾಬ್ಲಮ್ ಆಗುತ್ತೆ ಒಂದು ವೇಳೆ ಮೂರನೇ ಮನೆಯಲ್ಲಿ ಗುರು ಇಲ್ಲ ಆದರೂ ಕೂಡ ಹೇಳ್ಕೊಂಡು ಬಂದ್ರಿ ಅಂದಾಗ ಮೂರನೇ ಮನೆಗೆ ಗುರು ಮೂರನೇ ಮನೆಗೆ ಶಿಫ್ಟ್ ಆಗಿಬಿಡ್ತಾನೆ ನಿಮ್ಮ ಖುಷಿ ಅಂತ ಏನು ಉಂಟು ಅದನ್ನು ಕಳೆಯುವಂತೆ ಮಾಡ್ತಾನೆ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಈಗ ಗುರು ಮಹಾರಾಜರು ಮೂರನೇ ಮನೆಗೆ ಬಂದಿದ್ದಾರೆ ಅಂದಾಗ ಈ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಉಂಟು ಬರೇ ಒಂದು ಎಸ್ಟ್ರಾಲಜಿಯ ನಾಲೆಜ್ ಅಂತ ಹೇಳ್ತಾ ಇಲ್ಲ ನಾನು ಎಸ್ಟ್ರಾಲಜಿ ವಾಸ್ತು ಸಂಖ್ಯಾಶಾಸ್ತ್ರ ಅಂತ ಹೇಳ್ತಾ ಇಲ್ಲ ಬಟ್ ಯಾವುದೇ ವಿಚಾರದ ಒಂದು ನಾಲೆಜ್ ನಿಮ್ಮಲ್ಲಿದ್ದು ಕೂಡ ಸುಮ್ ಸುಮ್ಮನೆ ಯಾರು ಕೇಳದೆ ಅದನ್ನು ಪ್ರದರ್ಶನ ಪ್ರದರ್ಶನಕ್ಕೆ ಪ್ರದರ್ಶನಕ್ಕಿಡುವುದು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ ಸೊ ಇದು ವಿಚಾರ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಅದೇ ರೀತಿ ಈಗ ಮೂರನೇ ಮನೆಗೆ ಗುರು ಬಂದಿದ್ದಾರೆ ಅಂದಾಗ ಅಲ್ಲೇನಾಗುತ್ತೆ ಥರ್ಡ್ ಹೌಸ್ ಯಾವುದಕ್ಕೆ ಸಮ ಅದು ಕಮ್ಯುನಿಕೇಶ್ ಕಮ್ಯುನಿಕೇಟ್ಗೆ ಸಂಬಂಧ ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಓಕೆ ಆನಂತರ ಆ ಪಾರ್ಟ್ ಬಂದು ನಿಮಗೆ ಯಾರೆಲ್ಲ ತಿರುಗಾಡಿಕೊಂಡು ಕೆಲಸ ಮಾಡ್ತಾರೆ ಏಜೆನ್ಸಿ ಮಾಡ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಕ್ಯಾಮ್ರಾ ಎದುರಿಸಿ ಕೆಲಸ ಮಾಡ್ತಾರೆ ಅದಕ್ಕೆ ಅವರಿಗೆ ಸಂಬಂಧಪಟ್ಟಂತೆ ಮೀಡಿಯಾದಲ್ಲಿ ಕೆಲಸ ಮಾಡೋರಿಗೆ ಸಂಬಂಧಪಟ್ಟಂತೆ ಪೇಪರ್ ವರ್ಕ್ ಮಾಡೋರಿಗೆ ಸಂಬಂಧಪಟ್ಟಂತೆ ಪ್ರೆಸ್ ಪ್ರೆಸ್ಸಲ್ಲಿ ಯಾರು ಕೆಲಸ ಮಾಡಿದೆ ಅವರಿಗೆ ಸಂಬಂಧಪಟ್ಟಂತೆ ಪೇಪರ್ ವರ್ಕ್ ಪೇಪರ್ ವರ್ಕ್ ಅಂದರೆ ನಿಮಗೆ ಪ್ರಿಂಟಿಂಗ್ ಪ್ರೆಸ್ ಇದೆ ಅವರಿಗೆ ಸಂಬಂಧಪಟ್ಟಂತೆ ಅಲ್ಲಿ ಅವರಿಗೆ ಒಂದು ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಇರುತ್ತೆ ಆ ಫೀಲ್ಡಲ್ಲಿ ಗುರು ಮಹಾರಾಜರಿಂದ ಒಂದು ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಬಂದೇ ಬರ್ತದೆ ಇಷ್ಟವರಿಗೆ ಏನೆಲ್ಲ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸ್ಟ್ರಗಲ್ಗಳನ್ನು ಅನುಭವಿಸ್ತಾ ಇದ್ದೀರಾ ಅಲ್ಲಿ ಎಲ್ಲೊಂದು ಕಡೆ ನಿಮಗೆ ಸ್ವಲ್ಪ ಯಾರ್ದಾದ್ರೂ ಸಹಾಯ ದೊರಕಿ ಬಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಏಳಿಗೆ ಬರುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಖಂಡಿತ ಇದ್ದೇ ಇರ್ತದೆ ಅದಕ್ಕೆ ಬೇಗ ಖಂಡಿತ ಪ್ರಯತ್ನ ಮಾಡ್ಬೋದು ಆನಂತರ ಯಾರಿಗೆಲ್ಲ ಟೆಕ್ನಿಕಲಿಯಾಗಿ ಮೊಬೈಲ್ ತಗೊಳ್ಬೇಕು ಲ್ಯಾಪ್ಟಾಪ್ ತಗೊಳ್ಬೇಕು ಅಥವಾ ಇನ್ನಿತರ ಯಾವುದೇ ಟೆಕ್ನಿಕಲ್ ಇಕ್ವಿಪ್ಮೆಂಟನ್ನು ತಗೊಳ್ಬೇಕು ಅಂದಾಗ ಅವರಿಗೆ ಒಂದು ಒಳ್ಳೆಯ ರಿಸಲ್ಟನ್ನು ರಾಹು ಗುರು ಮಹಾರಾಜರಿಂದ ಬರಲಿಕ್ಕೆ ಶುರುವಾಗಿದೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ಯಾರಿಗೆಲ್ಲ ಮದುವೆ ಜೀವನದಲ್ಲಿ ಆಲ್ರೆಡಿ ಅಬ್ಸ್ಟಕಲ್ಸ್ ಬರ್ತಾ ಉಂಟು ಅಥವಾ ಮದುವೆ ಜೀವನ ಸರಿ ಇಲ್ಲ ಅಥವಾ ಮದುವೆ ಆಗ್ತಾನೆ ಇಲ್ಲ ಅಂದಾಗ ಕೂಡ ನಿಮಗೆ ನಿಮ್ಮ ಅಕ್ಕಪಕ್ಕದ ಜನರಿಂದ ಅಥವಾ ಹೊರಗಿನ ವ್ಯಕ್ತಿಗಳಿಂದ ಅದರಲ್ಲೂ ಕೂಡ ಗುರು ಅಂತ ಎಣಿಸ್ಕೊಂಡಂಥ ವ್ಯಕ್ತಿಗಳಿಂದ ಅದೇನೋ ಸಜೆಷನ್ ಸಿಕ್ಕು ಅದೇನೋ ಒಂದು ಸೊಲ್ಯೂಷನ್ ಸಿಕ್ಕಿ ನಿಮ್ಮ ಒಂದು ಮದುವೆ ಜೀವನದಲ್ಲಿ ಬರತಕ್ಕಂತಹ ಒಂದಷ್ಟು ಅಬ್ಸ್ಟಕಲ್ಸ್ ಏನೋ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದಷ್ಟು ಪ್ರಾಬ್ಲಮ್ ಏನೋ ದೂರಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಮದುವೆ ಆಗದವರಿಗೂ ಮದುವೆ ಆಗುವಂಥ ಯೋಗ ಮದುವೆ ಆದವರಿಗೂ ಕೂಡ ಏನಾಗುತ್ತೆ ಗುರುವಿನ ಒಂದು ಐದನೇ ದೃಷ್ಟಿ ಏಳನೇ ಮನೆಗೆ ಇರುವುದರಿಂದ ಆಗಿ ಮದುವೆ ಜೀವನದಲ್ಲಿ ಬಂದಂಥ ಸಮಸ್ಯೆಗಳು ಅಥವಾ ನಿಮ್ಮ ವ್ಯಾವಹಾರಿಕ ಜೀವನದಲ್ಲಿ ಬಂದಂತಹ ಸಮಸ್ಯೆಗಳು ಅಥವಾ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಬಂದಂಥ ಸಮಸ್ಯೆಗಳು ಅಥವಾ ನಿಮ್ಮ ಒಂದು ಈ ವಿದೇಶಕ್ಕೆ ಹೋಗುವಂಥದ್ದು ಟ್ರಾವೆಲಿಂಗ್ ಮಾಡುವಂಥದ್ದು ಅದರ ಬಗ್ಗೆ ಇದ್ದಂಥ ಸಮಸ್ಯೆಗಳು ಡೆಫಿನೆಟ್ ಆಗಿ ನಿವಾರಣೆ ಆಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರುತ್ತೆ ರೈಟ್ ತಾನೆ ಆನಂತರ ಆನಂತರ ಇಲ್ಲೇನಾಗುತ್ತೆ ನಿಮಗೆ ಗುರುವಿನ ಒಂದು ಏಳನೇ ದೃಷ್ಟಿ ನೇರವಾಗಿ ಭಾಗ್ಯಸ್ಥಾನಕ್ಕೆ ಇರುವುದರಿಂದ ಅಲ್ಲಿ ಕ್ಲನ್ಸಿಂಗ್ ಆಗುತ್ತೆ ಭಾಗ್ಯಸ್ಥಾನ ಕ್ಲನ್ಸಿಂಗ್ ಆಗಲಿಕ್ಕೆ ಆಗಲಿಕ್ಕೆ ಶುರುವಾಗುತ್ತೆ ನಿಮಗೆ ಅದಕ್ಕೋಸ್ಕರ ನಿಮಗೆ ಒಂದು ತೀರ್ಥಕ್ಷೇತ್ರ ಯಾತ್ರೆಯನ್ನು ದರ್ಶನ ಮಾಡುವಂಥ ಯೋಗ ಭಾಗ್ಯ ಅದು ಕೂಡ ನಿಮ್ಮ ಅಣ್ಣ ತಮ್ಮಂದಿರ ಒಡಗೂಡಿ ತೀರ್ಥಕ್ಷೇತ್ರ ಯಾತ್ರೆ ದರ್ಶನ ಮಾಡ್ತೀರಾ ಅಥವಾ ನಿಮ್ಮ ಸರೌಂಡಿಂಗ್ಸ್ ಅಂದರೆ ನಿಮ್ಮ ಮನೆ ಅಕ್ಕಪಕ್ಕದವ್ರನ್ನ ಸೇರಿಕೊಂಡು ನೀವು ಒಂದು ಯಾತ್ರೆ ದರ್ಶನ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆಂತೂ ಡೆಫಿನೆಟ್ ಆಗಿದೆ ಅಂತ ಹೇಳ್ತೇನೆ ಸೊ ಅದಕ್ಕೆ ಬೇಕಾ ಖಂಡಿತ ಪ್ರಯತ್ನ ಮಾಡ್ಬೋದು ಏನು ಸಮಸ್ಯೆ ಆಗೋಲ್ಲ ತುಂಬ ಒಳ್ಳೆಯ ರಿಸಲ್ಟನ್ನು ಪಡೆಯುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆಂತೂ ಬಂದೇ ಬರುತ್ತೆ ಆನಂತರ ಅಭಿವೃದ್ಧಿ ಬರುತ್ತೆ ನಿಮಗೆ ಆನಂತರ ನಿಮ್ಮ ಥೌಸಲ್ಲಿ ಇದ್ದಂತಹ ಒಂದಷ್ಟು ಆಪ್ಸ್ಟಕಲ್ಸ್ ಏನು ಅದು ದೂರ ಆಗಲಿ ಸ್ಟಾರ್ಟ್ ಆಗುತ್ತೆ ಯಾರಿಗದು ಹೈಯರ್ ಎಜುಕೇಷನ್ ಮಾಡಬೇಕು ವಿದೇಶಕ್ಕೆ ಹೋಗಬೇಕು ತಂದೆ ಜೊತೆ ಇರಬೇಕು ಇನ್ನಾದರೂ ಏನಾದರೂ ಕಲಿಬೇಕು ಧರ್ಮದಲ್ಲಿ ನಡಿಬೇಕು ಧಾರ್ಮಿಕತೆಯಲ್ಲಿ ನಡಿಬೇಕು ಇಷ್ಟವರಿಗೆ ತುಂಬ ಸಮಸ್ಯೆ ಆಗ್ತಾ ಉಂಟು ಈಗ ಅದನ್ನು ಸರಿ ಮಾಡ್ಕೊಳ್ಬೇಕನ್ನೋ ತೀವ್ರ ಇಚ್ಛೆ ಉಳ್ಳವರಿಗೆ ಡೆಫಿನೆಟ್ ಆಗಿ ಗುರು ಮಹಾರಾಜರು ನಿಮಗೆ ಹೆಲ್ಪ್ ಅನ್ನಂತೂ ಮಾಡಿಯೇ ಮಾಡ್ತಾರೆ ಸಹಾಯ ಮಾಡಿಯೇ ಮಾಡ್ತಾರೆ ಖಂಡಿತ ಒಳ್ಳೆ ರಿಸಲ್ಟ್ ಅನ್ನು ನೀವು ಪಡ್ಕೊಳ್ತೀರಿ ರೈತಾನೆ ಓಕೆನಾ ಇದು ಒಳ್ಳೆ ನೋಡಿ ಇದನ್ನು ನೆನ್ಪಿಟ್ಕೊಳ್ಬೇಕು ಏನು ಗೊತ್ತಾ ನಾನು ಮೊದಲೇ ಒಂದು ಪ್ರಿಕಾಷನ್ ಹೇಳಿದೆ ಸುಮ್ಮನೆ ಬಡಬಾಡ್ ಮಾಡೋದು ಯಾರ ಬಳಿಗೆ ಹೋಗಿ ಅದು ಹಾಗೆಲ್ಲ ಇದು ಹೀಗೆಲ್ಲ ನಿಮ್ಮಲ್ಲಿದ್ದ ನಾಲೆಜ್ ಅನ್ನು ಪ್ರದರ್ಶನ ಮಾಡೋದು ಅಗತ್ಯ ಇಲ್ಲದೆ ಪ್ರದರ್ಶನ ಮಾಡೋದು ಒಳ್ಳೆ ಲಕ್ಷಣದ ಖಂಡಿತ ಅಲ್ಲ ರೈಟ್ ತಾನೇ ಓಕೆನಾ ಕೇಳಿದರೆ ಹೇಳಬೇಕಾಗದು ಒಂದು ವೇಳೆ ಅದನ್ನ ಮಾಡಿದ್ರೆ ನಾನು ಹೇಳಿದ ಈ ರಿಸಲ್ಟ್ ಇರಲ್ಲ ಸುಮ್ಮನೆ ಕೂತ್ರೆ ಈ ರಿಸಲ್ಟ್ ಇರ್ತದೆ ನಿಮಗೆ ಸುಮ್ಮನೆ ಅಲ್ವಾ ನಿಮ್ಮಲ್ಲಿ ಏನು ಉಂಟು ಬೇಕಾಗಿಲ್ಲ ಅಲ್ವಾ ನೀವು ಯಾರು ಅಂತ ಗೊತ್ತಾಗೋದೇ ಬೇಕಾಗಿಲ್ಲ ರೈತನೇ ನೀವು ಯಾರು ನೀವು ವಾಸ್ತು ವಾಸ್ತುಸಂಜನ ಅಥವಾ ನೀವು ಸ್ವಾಮೀಜಿಯ ನೀವು ಗುರುಗಳ ನೀವು ಯಾರು ಯಾರಿಗೂ ಗೊತ್ತಾಗುವುದು ಬೇಕಾಗಿಲ್ಲ ಓಕೆ ಆ ಗೊತ್ತಾಗದಂತೆ ನೀವು ಕೂಡ ಇರಬೇಕಾಗುತ್ತೆ ಬೇಕಾಗಿಲ್ಲ ಯಾರಿಗೂ ಕೂಡ ಅಲ್ವಾ ನಮ್ಮ ನಮ್ಮ ಕೆಲಸ ನಮಗೆ ಹಾ ಒಂದು ವೇಳೆ ಅಂತಹ ಸಮಯ ಬಂತು ನಿಮ್ಮಲ್ಲಿದ್ದ ನಾಲೆಜನ್ನು ಪ್ರದರ್ಶನ ಮಾಡಿ ಅದು ಪರವಾಗಿಲ್ಲ ಅದು ಒಳ್ಳೆ ರೀತಿಯಲ್ಲಿ ಕೆಲಸಂದು ಮಾಡಿಯೇ ಮಾಡ್ತಾರೆ ಯಾರೆಲ್ಲ ಈಗ ಮಕರ ಲಗ್ನದವ್ರಿಗೆ ಹೇಳಬೇಕಾದ್ರೆ ಮಕರ ಲಗ್ನ ಮಕರ ರಾಶಿಯವರಿಗೆ ಹೇಳಬೇಕಾದ್ರೆ ಗುರು ಮೂರನೇ ಮನೆಯಲ್ಲಿ ಬಂದಿರೋದರಿಂದ ನೀವೆಲ್ಲ ಎಲ್ಲೊಂದು ಕಡೆ ನಾಲೆಜನ್ನು ಆ ರೀತಿಯಾಗಿ ಸ್ಪ್ರೆಡ್ ಮಾಡಲಿಕ್ಕೆ ನಾ ಅಂದರೆ ಯಾರಿಗೂ ಅಗತ್ಯ ಇಲ್ಲದೆ ಸ್ಪ್ರೆಡ್ ಮಾಡಿದಾಗ ನಾನು ಹೇಳಿದಂಥ ಈ ಒಳ್ಳೆ ರಿಸಲ್ಟ್ ಅಂತ ಬರೋಲ್ಲ ಇದು ವಿಚಾರದಲ್ಲಿ ಈ ವಿಚಾರದಲ್ಲಿ ಗಮನ ಕೊಡಿ ನೆನಪಲ್ಲಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಓಕೆನಾ ರೈಟ್ ಗೊತ್ತಾಯಿತು ಈಗ ನಿಮಗೆಲ್ಲೊಂದು ಕಡೆ ಹಿರಿಯರ ಪ್ರಾಪರ್ಟಿ ಬರಲಿಕ್ಕಿದೆ ಹಿರಿಯರದ ಪ್ರಾಪರ್ಟಿ ಹಿರಿಯರ ಜ್ಯುವೆಲ್ರಿ ಹಿರಿಯರ ಮನೆ ಏನಾದರೂ ಕೂಡ ಬರಲಿಕ್ಕಿದೆ ಅಂತ ಹೇಳ್ಕೊಂಡು ಹೇಳಿದಾಗ ಮೂರನೇ ಮನೆಯ ಗುರು ನಿಮಗೆ ಅದಕ್ಕೆ ಬೇಕಾಗಿ ಸಹಾಯ ಮಾಡ್ತಾನೆ ಸೊ ಅಲ್ಲೇನಾಗುತ್ತೆ ಅಂದರೆ ಗುರು ಮಹಾರಾಜರ ಒಂಬತ್ತನೇ ದೃಷ್ಟಿ ಗುರು ಮಹಾರಾಜರ ಭಾಗ್ಯ ದೃಷ್ಟಿ ಲಾಭಸ್ಥಾನದ ಮೇಲೆ ಬೀಳುತ್ತೆ ಲಾಭಸ್ಥಾನದಲ್ಲಿ ವೃಷ್ಟಿಕ ರಾಶಿ ಇದೆ ವೃಷ್ಟಿಕ ರಾಶಿ ನಿಮ್ಮ ಅನ್ಸೆಸ್ಟಸ್ ಅಂತ ಕರಿತೇವೆ ಅಂದರೆ ಗುರು ಹಿರಿಯರು ಆಗಿ ಹೋದವರು ಅಥವಾ ಈಗ ಇರುವವರು ಕೂಡ ರೈಟ್ ತಾನೆ ಹಾಗಾದರೆ ಅವರ ಬ್ಲೆಸ್ಸಿಂಗ್ಸ್ ನಿಮ್ಮ ಪಾಲಿಗೆ ಬರುತ್ತೆ ಆನಂತರ ನಿಮ್ಮ ವೃಷ್ಟಿಕ ರಾಶಿ ಅದು ಪ್ರಾಪರ್ಟಿ ಅದು ಕೂಡ ಅನ್ಸೆಸ್ಟಸ್ ಪ್ರಾಪರ್ಟಿ ನಿಮಗೆ ಆ ಪ್ರಾಪರ್ಟಿ ನಿಮ್ಮ ಪಾಲಿಗೆ ಬರುವಂಥ ಯೋಗ ಭಾಗ್ಯ ತುಂಬಾ ಜಾಸ್ತಿ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಾಗ ಕೂಡ ಅದರಲ್ಲಿ ಸಫಲತೆಯನ್ನು ಡೆಫಿನೆಟ್ ಆಗಿ ಪಡೆದುಕೊಳ್ತೀರಾ ಆ ನಂತರ ಆ ಪ್ರಾಪರ್ಟಿ ಅನ್ನೋದು ಕೋರ್ಟ್ ಕಚೇರಿಗೆ ಹೋಗಿದೆ ಇಷ್ಟವರೆಗೆ ಕೂಡ ಅಪ್ಸ್ಟಕಲ್ಸ್ ಆಗ್ತಾ ಉಂಟು ತೊಂದರೆ ಆಗ್ತಾ ಉಂಟು ಬರ್ತಾ ಇಲ್ಲ ಅಥವಾ ಮಾತುಕತೆ ಮುಂದುವರಿತಲ್ಲ ಇಲ್ಲ ಯಾರು ಕೇಳ್ತಾನೆ ಇಲ್ಲ ಅಥವಾ ಪಾಲು ಕೇಳ್ತಿದ್ರೆ ಸೊ ಏನೋ ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಓರ್ವ ಹಿರಿಯ ವ್ಯಕ್ತಿಯಿಂದ ಅದಕ್ಕೆ ಒಂದು ಒಳ್ಳೆ ಸೊಲ್ಯೂಷನ್ ಸಿಗುತ್ತೆ ನಿಮಗೆ ಆ ವ್ಯಕ್ತಿಯ ಮುಖಾಂತರ ನಿಮ್ಮ ಆ ಪ್ರಾಪರ್ಟಿ ವಿಚಾರದಲ್ಲಿ ಇದ್ದಂಥ ಒಂದಷ್ಟು ಸಮಸ್ಯೆ ಅಪ್ಸ್ಟಕಲ್ಸ್ ಏನೋ ದೂರ ಆಗುತ್ತೆ ಅದರ ಮುಖಾಂತರ ಪ್ರಾಪರ್ಟಿ ನಿಮ್ಮ ಕೈ ಸೇರುವ ಸಾಧ್ಯತೆ ತೀರಾ ಜಾಸ್ತಿ ಒಂದು ವೇಳೆ ಪ್ರಾಪರ್ಟಿ ಇಲ್ಲಾಂದರೆ ಬೇರೆ ವಿಚಾರದಲ್ಲಿ ಲಾಭ ಬರುವಂಥ ಸಾಧ್ಯತೆಗಳು ಅಥವಾ ನಿಮ್ಮ ಆ ಲಾಭವನ್ನು ಯಾರಾದರೂ ಹಿಡ್ಕೊಂಡಿಟ್ಟಿದ್ದಾರೆ ಲಾಭ ನಿಮಗೆ ಬರ್ತಾ ಇಲ್ಲ ಕೊಡ್ತಾ ಇಲ್ಲ ನಿಮ್ಮ ಹಣ ಕೊಡ್ತಾ ಇಲ್ಲ ಹಣಕಾಸು ಅವರು ಏನೋ ನಿಮ್ಮ ಲಾಭವನ್ನು ಇಟ್ಕೊಂಡಿಟ್ಟು ನಿಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ ಅಂದಾಗ ನಿಮ್ಮ ಲಾಭದ ಹಣ ಕೂಡ ನಿಮ್ಮ ಕೈ ಸೇರುವ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಇದು ಒಂದು ಗುರುವಿನ ವಿಶೇಷವಾದ ಒಂದು ರಿಸಲ್ಟ್ ಅಂತ ಹೇಳ್ತೇನೆ ನಿಮ್ಮ ಪಾಲಿಗೆ ಅರ್ಥ ಮಾಡ್ಕೊಂಡ್ರೆ ಪ್ರಯತ್ನ ಮಾಡಿ ತುಂಬ ಒಳ್ಳೆಯ ರಿಸಲ್ಟನ್ನು ಪಡಿಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ರೈತನೇ ಓಕೆನಾ ಅದರ ಜೊತೆಗೆ ನಿಮ್ಮ ಒಡ ಕೆಲಸ ಬಿಟ್ಟು ಅಂತ ಬರ್ತಾರೆ ಮನೆಯಲ್ಲಿ ಇರ್ತಾರೆ ಏನಾದ್ರೂ ಮಾಡ್ತಾರೆ ನೋಡಿ ಕೆಲಸ ಅವ್ರದ್ದು ಚೇಂಜ್ ಅಂತೂ ಆಗಿ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಅಂತೂ ಖಂಡಿತ ಇದ್ದೇ ಇರ್ತಾರೆ ರೈಟ್ ತಾನೆ ಓಕೆನಾ ಸೊ ಇದು ಈ ಸ ತಕ್ಕ ಮಟ್ಟಿಗೆ ಈ ವಿಚಾರ ಇಷ್ಟಂತೂ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಪ್ರಿಕಾಷನ್ ಅಂತೂ ಕೊಟ್ಟಿದ್ದೇನೆ ಆನಂತರ ಮಕರ ಲಗ್ನಕ್ಕೆ ಗುರುವಿನ ಸೇವೆ ಕಂಪಲ್ಸರಿ ಅಂತ ಹೇಳ್ದೇನೆ ಎಲ್ಲಿವರೆಗೆ ಗುರುವಿನ ಸೇವೆ ಮಾಡಲ್ಲ ಅಲ್ಲಿವರೆಗೂ ಕೂಡ ನಿಮಗೆ ಪ್ರಾಬ್ಲಮ್ ತಪ್ಪಿದ್ದೇ ಇಲ್ಲ ಅದು ಯಾರಾದರೂ ಯಾರಾದರೂ ಗುರುಗಳ ಸ್ಥಾನದಲ್ಲಿರೋವರಿಗೆ ತುಂಬಾ ಇನ್ಸಲ್ಟ್ ಮಾಡೋದು ತೊಂದರೆ ಕೊಡೋದು ಅವ್ರ ಬಗ್ಗೆ ಏನಾದರೂ ಗಾಸಿಪ್ ಮಾಡೋದು ಒಳ್ಳೆಯ ಲಕ್ಷಣ ಅಲ್ಲ ಮಕರ ಲಗ್ನದವರೇ ಆಗಿದ್ದರೆ ನಿಮಗೆ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಅಲ್ವಾ ಅವರವರ ಹಣೆ ಬರ ಅವ್ರವ್ರಿಗೆ ಅವರವರು ಏನು ಮಾಡ್ತಾರೋ ಮಾಡ್ಕೊಳ್ತಾರೆ ಅವರ ಕರ್ಮ ಅವರು ಅವರು ಅನುಭವಿಸ್ತಾರೆ ನೀವು ಯಾಕೆ ಅವ್ರ ಬಗ್ಗೆ ಹೇಳಬೇಕು ನೀವು ಯಾಕೆ ಅವ್ರ ಬಗ್ಗೆ ಪ್ರಚಾರ ಮಾಡಬೇಕು ನೀವು ಯಾಕೆ ಅವ್ರ ಬಗ್ಗೆ ಗಾಸಿಪ್ ಮಾಡಬೇಕು ಅಗತ್ಯವಿಲ್ಲದ ವಿಚಾರ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಗೊತ್ತಾಯಿತು ಒಂದು ಇಷ್ಟುಕೊಳ್ತೀನಪ್ಪ ತುಂಬ ಚೆನ್ನಾಗಿರುತ್ತೆ ಒಂದು ವೇಳೆ ಹಾಗೆ ಮಾಡಿದ್ರೆ ನೀವೇನಾದರೂ ಮಕರ ಲಗ್ನದವರು ಮರ ರಾಶಿಯವರಾಗಿದ್ರೆ ನಿಮಗೆ ಬಹಳಷ್ಟು ತೊಂದರೆಗಳನ್ನು ನಿಮಗೆ ಬಹಳಷ್ಟು ತೊಂದರೆಗಳು ಬರ್ತವೆ ಅಥವಾ ಬಹಳಷ್ಟು ಅಪ್ಸ್ಟಕಲ್ಸ್ ಅನ್ನು ಅನುಭವಿಸಬೇಕಾದಂತಹ ಒಂದು ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿ ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗಿದೆ ರೈಟ್ ತಾನೆ ಓಕೆನಾ ಹಾಗಾದ್ರೆ ಆ ಇವತ್ತಿನಿಂದ ಶುರು ಮಾಡ್ತೀರಾ ಇವತ್ತು ಗುರುವಾರ ಅಲ್ವಾ ಗುರುವಿನ ಪವಿತ್ರ ವಾರ ಇವತ್ತು ಇವತ್ತಿನದಲ್ಲಿ ಗುರು ಚರಿತ್ರೆ ಪಾರಾಯಣ ಮಾಡಿ ದತ್ತ ಚರಿತ್ರೆಯನ್ನು ಪಾರಾಯಣ ಮಾಡಿ ಗುರುಗಳ ಟೆಂಪಲ್ಗೆ ಹೋಗಿ ಸಾಧ್ಯ ಆದರೆ ಎಲ್ಲಿ ಹತ್ತಿರದಲ್ಲಿ ಟೆಂಪಲ್ ಇದೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಮಕರ ಲಗ್ನ ಮಕರ ರಾಶಿಯವರಾಗಿದ್ರೆ ಇದನ್ನು ಮಾಡಿ ನೋಡಿ ಅಂತ ಹೇಳ್ತೇನೆ ಅಲ್ವಾ ಅಂದ್ರೆ ಅನ್ನೋದು ಹಿಂತಿರುಗಿ ನೋಡಲಿಕ್ಕೆ ನನ್ನ ಲೆಕ್ಕದಲ್ಲಿ ಕಂಡಿದ್ದಲ್ಲ ಯಾಕೆ ಗೊತ್ತಾ ನಿಮಗೊಂದು ವಿಷಯ ಹೇಳ್ತೇನೆ ಯಾಕೆ ಗೊತ್ತಾ ಈ ಮಕರ ಲಗ್ನ ಮತ್ತು ಮಕರ ರಾಶಿಯವರು ಆ್ಯಕ್ಚುಲಿ ಮಕರ ಲಗ್ನದವರು ವಿಶೇಷವಾಗಿ ಅವ್ರಿಗೆ ಪ್ರೀವಿಯಸ್ ಜನ್ಮ ಅವ್ರಿಗೆ ತುಂಬ ಒಳ್ಳೆ ಜನ್ಮ ಕೊಟ್ಟಿದ್ದಾನೆ ಭಗವಂತ ಒಳ್ಳೆ ರಾಯಲ್ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಇದ್ರು ಇವರೆಲ್ಲ ಒಳ್ಳೆ ಅಬಂಡೆನ್ಸ್ ಇತ್ತು ಎಲ್ಲ ಇತ್ತು ಸುಖ ಸಂತೋಷ ಎಲ್ಲ ಇತ್ತು ಬಟ್ ಯಾವುದೇ ಕಾರಣಕ್ಕೂ ಅವರಲ್ಲಿರೋ ವಿದ್ಯೆಯನ್ನು ಬೇರೆಯವರಿಗೆ ಕೊಡಲಿಕ್ಕೆ ಇವರಿಂದಂತೂ ಆಗಿಲ್ಲ ವಿದ್ಯೆಯನ್ನು ಬೇರೆಯವ್ರಿಗೆ ಕೊಡಲಿಲ್ಲ ಹಣಕಾಸನ್ನು ಬೇರೆಯವ್ರಿಗೆ ಕೊಟ್ಟು ಸಹಾಯ ಮಾಡಿಲ್ಲ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹಣಕಾಸು ಮತ್ತೆ ವಿದ್ಯೆಯ ವಿಚಾರದಲ್ಲಿ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನಿಮಗೆ ಮಕರ ಲಗ್ನ ಮಕರ ರಾಶಿಯರು ನೋಡ್ಕೊಳ್ಳಿ ಹಣಕಾಸು ಮತ್ತು ವಿದ್ಯೆಯ ವಿಚಾರ ಇದೆರಡರಲ್ಲೂ ಕೂಡ ಪ್ರಾಬ್ಲಮ್ ಇರ್ತದೆ ನಿಮಗೆ ಅದಕ್ಕೋಸ್ಕರ ನಿಮಗೆ ನಿಮ್ಮಲ್ಲಿ ಬಂದಂಥ ಹಣಕಾಸನ್ನು ಸ್ವಲ್ಪ ಹಂಚಬೇಕಾದೀತು ಮತ್ತೆ ನಿಮ್ಮಲ್ಲಿರುವ ವಿದ್ಯೆಯನ್ನು ಬೇರೆಯವ್ರ ಜೊತೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದಿತ್ತು ರೈತನೇ ಅದು ಮಾಡಿದ್ರೇ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಆನಂದರೆ ಗುರುವಿನ ಗುರುವಿನ ಒಂದು ಆರಾಧನೆಯನ್ನು ಮಾಡೋದು ಗುರುವಿನ ಸೇವೆ ಮಾಡೋದು ಕೂಡ ಅತ್ಯುತ್ತಮವಾದ ಪರಿಹಾರವನ್ನು ಪಡಲಿಕ್ಕೆ ಅದು ದಾರಿದೀಪವಾಗುತ್ತೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ನೆಕ್ಸ್ಟ್ ಬಂದ್ಬೇಡ ರಾಹು ಮಹಾರಾಜರಲ್ಲಿದ್ದಾರೆ ನಾಲ್ಕನೇ ಮನೆಯಲ್ಲಿದ್ದಾರೆ ಆಲ್ರೆಡಿ ನಿಮಗೆ ಹೇಳಿದ್ದೇನೆ ನಾಲ್ಕು ಮನೆ ನಾಲ್ಕನೇ ಮನೆ ನಿಮ್ಮ ತಾಯಿಗೆ ಸಂಬಂಧಪಟ್ಟಂತೆ ನಿಮ್ಮ ಮನೆ ನಿಮ್ಮ ಜಾಗ ನಿಮ್ಮ ವಾಹನ ನಿಮ್ಮ ನ್ಯೂಟ್ರಿಷನ್ ನಿಮ್ಮ ಪ್ರಾಥಮಿಕ ನಿಮ್ಮ ಪ್ರಾಥಮಿಕ ಶಿಕ್ಷಣ ಅದಕ್ಕೆಲ್ಲ ಸಂಬಂಧಪಟ್ಟು ನಾಲ್ಕನೇ ಮನೆ ಆಗಿರ್ತದೆ ಅಲ್ವಾ ಒಂದು ಸುಖ ಅಂತ ಏನು ಪಡಿಬೇಕು ನೀವು ಸುಖ ಅಂತ ಏನು ಪಡೀತೀರ ಅದು ಬಂದು ನಾಲ್ಕನೇ ಮನೆ ಅಲ್ವಾ ನಾಲ್ಕನೇ ಮನೆ ನಾಲ್ಕನೇ ಮನೆ ಎಷ್ಟು ಸುಖ ಪಡೀತೀರ ಅಷ್ಟೇ ಅದರಲ್ಲಿ ಡೆಪ್ರಿಸಿಯೇಷನ್ ಕೂಡ ಇರ್ತದೆ ಇಲ್ಲ ಅಂತ ಏನಿಲ್ಲ ಬಟ್ ಸುಖ ಅಂತೂ ಅನುಭವಿಸ್ತೀರ ನೀವು ಇದು ವಿಚಾರ ರೈಟ್ ತಾನೇ ಓಕೆನಾ ನೋಡ್ಕೊಳ್ಳಿ ಅಲ್ಲಿ ಏನಾಗುತ್ತೆ ಅಲ್ಲಿ ಶನಿ ಮಹಾರಾಜ ಮೊದಲೇ ನಾಲ್ಕನೇ ಮನೆ ನಾಲ್ಕನೇ ಮನೆಗೆ ದೃಷ್ಟಿ ಇಟ್ಟಿದ್ದಾರೆ ಮೂರನೇ ದೃಷ್ಟಿಯನ್ನು ನಾಲ್ಕನೇ ಮನೆಗೆ ಇಟ್ಟಿದ್ದಾರೆ ಅಲ್ಲಿ ರಾಹು ಬಂದುಬಿಟ್ಟಿದೆ ಹಾಗಾದರೆ ಮನೆ ವಿಚಾರ ಜಾಗದ ವಿಚಾರ ಕೆಲವೊಮ್ಮೆ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ಬೋದು ಮನೆ ಕಟ್ಟುವಾಗ ಮನೆ ತಗೊಳ್ಳುವಾಗ ಜಾಗ ತಗೊಳ್ಳುವಾಗ ಗಾಡಿ ತಗೊಳ್ಳುವಾಗ ಅಲ್ವಾ ಅದರಲ್ಲಿ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದ್ರೆ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಒಂದು ವಿಚಾರ ಏನು ನಡೆದಿದೆ ರಾಹು ಮಹಾರಾಜನ್ ನಾಲ್ಕನೇ ಮನೆಯಲ್ಲಿ ಬಂದ್ಬಿಟ್ರಿ ಓಕೆನಾ ಸೊ ಅಲ್ಲಿ ಏನಾಗುತ್ತೆ ರಾಹುವಿನ ಅಟ್ರಿಬ್ಯೂಟ್ಸ್ ಏನಿರ್ತದೆ ಅಲ್ಲಿ ವಿಶೇಷವಾಗಿ ಚೀಟಿಂಗ್ ಮಾಡುವಂಥದ್ದು ಚೀಟಿಂಗ್ ಆಗುವಂಥದ್ದು ವಂಚನೆ ಮೋಸ ಆಗುವಂಥದ್ದು ವಿಶೇಷವಾಗಿರುವಂಥ ಆನಂತರ ನಿಮಗೆ ಆಸೆ ವಿಪರೀತ ರೀತಿಯಲ್ಲಿ ಬರುವಂಥದ್ದು ಅದು ಮನೆ ಮಾಡೋಣ ಇದು ಮನೆ ಮಾಡೋಣ ಹಾಗೆ ಮಾಡೋಣ ಈಗ ಆಗ ನಿಮಗೆ ಅದು ತೊಂದರೆಗಳನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆ ತೀರಾ ಜಾಸ್ತಿ ನಿಮ್ಮ ಒಂದು ಲೆಕ್ಕ ಚಾರದಲ್ಲಿ ನೀವಿದ್ರೆ ಅಂಥ ಪ್ರಾಬ್ಲಮ್ ಅದು ಖಂಡಿತ ಕ್ರಿಯೇಟ್ ಆಗಲ್ಲ ಆನಂತರ ಮನೆಯಲ್ಲಿ ನೋಡ್ಕೊಳ್ಳಿ ನಿಮ್ಮ ಮನೆಯ ನೈಋತ್ಯದ ಭಾಗ ಅದು ತುಂಬ ಚೆನ್ನಾಗಿರಬೇಕು ಕ್ಲೀನ್ ಆಗಿರಬೇಕು ಅಲ್ಲಿ ಯಾವುದೇ ಕಾರಣಕ್ಕೂ ಸೀಲನ್ನು ಬಂದಿರಬಾರ್ದು ಅಂದರೆ ಆ ಗೋಡೆ ಆ ಗೋಡೆ ಬ್ರೇಕ್ ಆಗಿರುವಂಥದ್ದು ಅಥವಾ ಅಲ್ಲಿನೇ ದರ್ವಾಜ ಬರುವಂಥದ್ದು ಇದು ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳಿದಾಗ ನೀವು ಬಹಳಷ್ಟು ತೊಂದರೆಗಳನ್ನು ಅಂತ ಒಂದು ಇಂಡಿಕೇಷನ್ ಇರ್ತದೆ ಮಕರ ಲಗ್ನಕ್ಕೆ ನಾಲ್ಕನೇ ಮನೆ ರಾಹು ಇರೋದರಿಂದ ಭೂಮಿ ವಿಚಾರ ಮನೆ ವಿಚಾರ ಗಾಡಿ ವಿಚಾರದಲ್ಲಿ ಜಾಗೃತರಾಗಿದ್ದೀರಿ ತೆಗೆದುಕೊಳ್ಳುವಾಗ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಪೇಪರ್ ವರ್ಕಲ್ಲಿ ಬಹಳಷ್ಟು ಪ್ರಾಬ್ಲಮ್ ಬರ್ಬೋದು ಅಂತ ಹೇಳ್ತೇನೆ ಅರ್ಥ ಕೆಲಸ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತಾರೆ ಆನಂದ್ರೆ ಮನೆ ಕಟ್ಟಲಿಕ್ಕೆ ಯಾರಿಗಾದರೂ ಕಾಂಟ್ರಾಕ್ಟ್ ಕೊಡಬೇಕಾದ್ರೂ ಕೂಡ ನೂರು ಬಾರಿ ಯೋಚನೆ ಮಾಡಿ ಆ ಜನ ವ್ಯಕ್ತಿ ಹೇಗೆ ಹೇಗೆ ಅವರು ಅದನ್ನು ನೋಡಿಕೊಂಡು ಮತ್ತೆ ಕಾಂಟ್ರಾಕ್ಟ್ ಕೊಡಿ ಇಲ್ಲಾಂದರೆ ಅಲ್ಲಿಂದ ಮತ್ತೆ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತಾರೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಮಕರ ಲಗ್ನಕ್ಕೆ ಇಷ್ಟು ಸಾಕು ಓಕೆನಾ ಸಾಧಾರಣ ಮಟ್ಟಿಗೆ ಗೊತ್ತಾಯ್ತು ನಿಮಗೆ ಅದು ಹೇಗಪ್ಪ ನಿಮಗೆ ಕೆಲಸ ಮಾಡುತ್ತೆ ಅಂತ ರೈಟ್ ತಾನೆ ಓಕೆನಾ ಸೊ ನೆಕ್ಸ್ಟ್ ಬಂದ ಮೇಡಮ್ ಕುಂಭರಾಶಿ ಕುಂಭಲಗ್ನ ರೈಟ್ ಕುಂಭರಾಶಿ ಕುಂಭಲಗ್ನಕ್ಕೆ ರೈಟ್ ತಾನೆ ಸೊ ಕುಂಭರಾಶಿ ಕುಂಭಲಗ್ನಕ್ಕೆ ಏನಾಗುತ್ತೆ ನೋಡಿ ಕುಂಭ ರಾಶಿ ರಾಶಿಯಾವುದು ಕುಂಭರಾಶಿ ಅಥವಾ ಲಗ್ನ ಅಂತ ಇಟ್ಕೊಳ್ಳಿ ಲಗ್ನದಲ್ಲಿ ರಿಸಲ್ಟ್ ಜಾಸ್ತಿ ರಾಶಿಯಲ್ಲಿ ರಿಸಲ್ಟ್ ಕಡಿಮೆ ಯಾಕಂದರೆ ರಾಶಿಯ ಸ್ಪ್ರೆಡ್ ಎರಡು ಕಾಲು ದಿನ ಇರ್ತದೆ ಲಗ್ನದ ಸ್ಪ್ರೆಡ್ ಬರೀ ಎರಡು ಗಂಟೆ ಇರ್ತದೆ ಅದಕ್ಕೋಸ್ಕರ ಅಲ್ಲಿ ಬಹಳ ಸೂಕ್ಷ್ಮತೆಯಿಂದ ನಾವು ಪ್ರಿಡಿಕ್ಷನ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೇ ಓಕೆನಾ ಸೊ ವಿಶೇಷವಾಗಿ ಏನಾಗುತ್ತೆ ಇದರಲ್ಲಿ ಒಂದು ಕಡೆ ನಿಮ್ಮದು ಕುಂಭಲಗ್ನ ಅಂತ ಇಟ್ಕೊಳ್ಳೋಣ ಅಲ್ವಾ ಅಥವಾ ಕುಂಭರಾಶಿ ಅಂತೇಳಿ ಇಟ್ಕೊಳ್ಳಿ ನೈಸರ್ಗಿಕ ಜನ್ಮಕುಂಡಲಿ ಅಂದರೆ ಕಾಲಪುರುಷನ ಕುಂಡಲಿಯ ಹನ್ನೊಂದನೇ ಮನೆ ಲಗ್ನದಲ್ಲಿದೆ ರೈತನೇ ಹನ್ನೊಂದನೇ ಮನೆ ಇಚ್ಛೆಗಳನ್ನು ಪೂರೈಸುವಂತಹ ರಾಶಿ ಓಕೆನಾ ನಿಮ್ಮ ಫುಲ್ಫಿಲ್ಮೆಂಟ್ ಏನೇ ಇದ್ದರೂ ಕೂಡ ನಿಮ್ಮ ಇಚ್ಛೆಗಳು ತೀವ್ರಗತಿಯ ಇಚ್ಛೆಗಳು ನೀವೇನೇ ಇಚ್ಛೆ ಮಾಡಿ ಆ ಇಚ್ಛೆಗಳನ್ನು ಪೂರೈಸುವಂಥ ರಾಶಿಯಿಂದ ಲಗ್ನದಲ್ಲಿದೆ ಅದಕ್ಕೋಸ್ಕರ ಕುಂಭ ಲಗ್ನದವರು ಯಾವತ್ತಿದ್ರೂ ಕೂಡ ತಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ಳದೆ ಬಿಡುವುದಿಲ್ಲ ಏನೇ ಇಚ್ಛೆ ಬಂದರೂ ಕೂಡ ಅದನ್ನು ಗತಾಯವಾಗಿ ಪ್ರಯತ್ನ ಮಾಡಿ ಅದನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಬಟ್ ಅಲ್ಲಿ ಒಂದು ವಿಚಾರ ಏನಿರ್ತದೆ ಅಂದರೆ ಅವರು ಅದಕ್ಕೆ ಬೇಕಾಗಿ ಶಾರ್ಟ್ಕಟ್ಟನ್ನು ಉಪಯೋಗ ಅಂದರೆ ಇಂಡಿಕೇಷನ್ ಇದೆ ಅಂದರೆ ಅಡ್ಡದಾರಿಗಳನ್ನು ಅಂದರೆ ಇಂಡಿಕೇಶನ್ ಅಂತೂ ಖಂಡಿತ ಇದೆ ಅದನ್ನು ಕೂಡ ಅವ್ರು ಮಾಡಿ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂದರೆ ಯಾಕಂದರೆ ಲಗ್ನಕ್ಕೆ ಅಥವಾ ಕುಂಭ ರಾಶಿಗೆ ಅಧಿಪತ್ಯ ಬಂದು ಶನಿಯದ್ದು ಇರ್ತದೆ ರಾಹುವಿನ ಅಧಿಪತ್ಯ ಜಾಸ್ತಿ ಇರ್ತದೆ ಅದಕ್ಕೆ ರಾಹುವಿನ ಆಧಿಪತ್ಯವನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ರಾಹು ಅಂದರೆ ಶಾರ್ಟ್ಕಟ್ ರೈಟ್ ತಾನೇ ರಾಹು ಅಂದರೆ ಶಾರ್ಟ್ಕಟ್ಟಲ್ಲಿರುವಂಥ ಲಾಂಗ್ ಕಟ್ಟಲ್ಲಿ ಹೋಗಲಿಕ್ಕೆ ರಾಹು ಅಂತ ಇಷ್ಟಪಡಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಒಂದು ಕಡೆ ನಿಮಗೆ ಕುಂಭ ಲಗ್ನದವರು ಶಾರ್ಟ್ಕಟ್ಟಲ್ಲಿ ಹೋಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕೋದು ಅವರ ಇಚ್ಛೆ ಪೂರ್ತಿಗೆ ಬೇಕಾಗಿ ಏನು ಬೇಕಾದರೂ ಮಾಡ್ತಾರೆ ಆದರೂ ಕೂಡ ಲೈಫಲ್ಲಿ ಪೂರ್ತಿ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಪ್ರಾಮಾಣಿಕ ಪ್ರಯತ್ನ ಇದ್ದರೆ ಬಹಳಷ್ಟು ಅಚೀವ್ಮೆಂಟನ್ನು ಮಾಡುವ ಯೋಗ ಬಗ್ಗೆ ಇವರು ಇರ್ತದೆ ಇವರೆಲ್ಲ ಬಹಳ ಟೆಕ್ನಿಕಲ್ ನಾಲೆಜನ್ನು ಕಲ್ತವರಾಗಿರ್ತಾರೆ ಟೆಕ್ನಿಕಲಿ ತುಂಬಾ ಹೋಗ್ತಾರೆ ಟೆಕ್ನಿಕಲ್ ಇಕ್ವಿಪ್ಮೆಂಟನ್ನು ತುಂಬಾ ಬಳಸ್ಕೊಳ್ತಾರೆ ಎಲ್ಲ ವಿಚಾರದಲ್ಲಿ ಕೂಡ ಪರವಾಗಿಲ್ಲ ಅಂತ ಹೇಳಿದರೆ ಒಳ್ಳೆ ರಿಸಲ್ಟನ್ನು ಇವರು ಪಡೆದೇ ಪಡಿತಾರೆ ಬಟ್ ಎಷ್ಟೇ ಆದರೂ ಕೂಡ ಏನಾಗುತ್ತೆ ರಾಶಿ ಬಂದು ರಾಹುಗೆ ಸಂಬಂಧಪಟ್ಟದ್ದು ರಾಶಿ ಬಂದು ಶನಿಗೆ ಸಂಬಂಧಪಟ್ಟದ್ದು ಹಾಗಾದರೆ ಮೂವತ್ತೈದನೇ ವಯಸ್ಸಿನವರಿಗೆ ತುಂಬ ಅಂತೂ ಪಡಲಿಕ್ಕೆ ಆಗುವುದಿಲ್ಲ ಅಲ್ವಾ ಬಲಿ ನಿಮಗೆ ಮೂವತ್ತೈದು ವಯಸ್ಸಲ್ಲಿ ನೀವು ಮನೆಯೂ ಮಾಡಿದ್ರಿ ನೀವು ಮದುವೆಯನ್ನು ಆಗಿದ್ರಿ ನಿಮ್ಮ ಮಕ್ಕಳಾಗಿದೆ ಬಟ್ ಸುಖ ಅಂತೂ ಇರಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಸೊ ನಿಮಗೆ ಸುಖ ಯಾವಾಗ ಸಿಗುತ್ತೆ ನಿಮಗೆ ಮೂವತ್ತೈದು ವಯಸ್ಸು ಕಳಿಬೇಕು ಮೂವತ್ತೈದು ವಯಸ್ಸು ಕಳೆದ ನಂತರ ನಿಮಗೆ ಸುಖದ ಅನುಭವ ಆಗುತ್ತೆ ಆ ನಂತರ ಹೋಗಿ ಆ ಒಂದು ಪ್ರಬುದ್ಧತೆ ನಿಮ್ಮಲ್ಲಿ ಯಾವಾಗ ಬರುತ್ತೋ ಆ ನಂತರ ಸುಖವನ್ನು ಅನುಭವಿಸ್ತೀರಿ ಅದಕ್ಕಿಂತ ಮುಂಚೆ ಸುಖ ಅನುಭವಿಸಲಿಕ್ಕೆ ಶನಿ ಅಥವಾ ರಾಹು ನಿಮ್ಮನ್ನಂತೂ ಬಿಡುವುದಿಲ್ಲ ನಲವತ್ತೆರಡನೇ ವಯಸ್ಸಿನ ನಂತರ ಪರವಾಗಿಲ್ಲ ಒಳ್ಳೆ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತಾನೆ ಅಂತಹ ಒಂದು ಕುಂಭರಾಶಿ ಮೇಲೆ ಈಗ ನೆಕ್ಸ್ಟ್ ಇಪ್ಪತ್ತೆಂಟನೇ ತಾರೀಕಿನ ಶನಿ ಮಹಾರಾಜರು ಭ್ರಮಣ ಮಾಡ್ತಾರೆ ರೈತನ ಶನಿ ಮಹಾರಾಜ ಲಗ್ನದಲ್ಲಿ ಬಂದುಬಿಟ್ರು ಯಾವತ್ತಿದ್ರೂ ಕೂಡ ಲಗ್ನದಲ್ಲಿ ಶನಿ ಬರೋದು ಒಳ್ಳೆಯ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ ಸೊ ಪ್ರಾಬ್ಲಮ್ ಇರ್ತದೆ ತೊಂದರೆ ಕ್ರಿಯೇಟ್ ಆಗುತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾಕಂದರೆ ಆರೋಗ್ಯದ ವಿಚಾರಗಳು ತೊಂದರೆ ಆಗ್ಬೋದು ಅಂತ ಒಂದು ಇಂಡಿಕೇಷನ್ ಇದೆ ಲಗ್ನದಲ್ಲಿ ಶನಿಯ ಭ್ರಮಣ ಏನಾಗುತ್ತೆ ಅದು ನೀಚ ಫಲವನ್ನು ಕೊಡುತ್ತೆ ಲಗ್ನದಲ್ಲಿ ಶನಿ ಬಂದಾಗ ನೀಚ ಫಲವನ್ನು ಕೊಡ್ತಾನೆ ನೀಚ ಫಲವನ್ನು ಕೊಟ್ಟಾಗ ಏನಾಯಿತು ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಹುದು ಅಂತ ಒಂದು ಇಂಡಿಕೇಷನ್ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸಮಸ್ಯೆಗಳನ್ನು ಆತ ಕ್ರಿಯೇಟ್ ಮಾಡಬಲ್ಲ ಕಾರ್ಯಕ್ಷೇತ್ರವನ್ನು ಬದಲಾವಣೆ ಮಾಡಬಲ್ಲ ಅಥವಾ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಕಾರ್ಯಕ್ಷೇತ್ರದಲ್ಲಿ ಡಿಸ್ಪ್ಯೂಟ್ ಆಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಯಾಕಂದರೆ ಶನಿ ಮಹಾರಾಜರು ಈ ಜಾತಕಕ್ಕೆ ಲಗ್ನಾಧಿಪತಿ ಕೂಡ ವ್ಯಯಾಧಿಪತಿ ಕೂಡ ವ್ಯಯಾಧಿಪತಿ ಲಗ್ನಕ್ಕೆ ಬರ್ತಾ ಇದ್ದಾನೆ ಮೂವತ್ತು ವರ್ಷಗಳ ನಂತರ ಹಾಗಾದರೆ ಈಗ ಒಂದು ವೇಳೆಯಲ್ಲಿ ಚಂದ್ರ ಇದ್ದಾನೆ ಅಂದಾಗ ನಿಮಗೆ ಸಾಡೆ ಸಾತಿ ಎರಡನೇ ಹಂತ ಬಂದ್ಬಿಡ್ತೀಗ ಸಾಡೆ ಸಾತಿ ಎರಡನೇ ಹಂತ ಪರವಾಗಿಲ್ಲ ಅಂತ ಹೇಳ್ತಾನೆ ಅದು ಒಳ್ಳೆ ರಿಸಲ್ಟನ್ನು ಕೊಡ್ತದೆ ಅಲ್ಲಿ ನೋಡಿ ನಿಮ್ಮ ಕುಂಭರಾಶಿಯಲ್ಲಿ ಯಾವ ಗ್ರಹಗಳಿವೆ ಚಂದ್ರ ಇದ್ದರೆ ಸಾಡೆ ಸಾತಿ ಎರಡನೇ ಹಂತ ಡೆಫಿನೆಟ್ ಆಗಿ ನಡೆಯುತ್ತೆ ಎರಡನೇ ಹಂತ ನಡೆಯುವಾಗ ಅದು ಅಚೀವ್ಮೆಂಟನ್ನು ಕೊಟ್ಟೆ ಕೊಡದೆ ಪರವಾಗಿಲ್ಲ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲಿಂಗ್ ಮಾಡುವಂಥದ್ದು ಹೋಗುವಂಥದ್ದು ನಿಮಗೆ ಪರಿವರ್ತನೆ ಬರುವಂಥದ್ದು ಅಥವಾ ನಿಮಗೆ ಟ್ರಾನ್ಸ್ಫರ್ ಆಗುವಂಥ ಯೋಗಗಳನ್ನು ತಳ್ಳಿ ಹಾಕುವಂತಿಲ್ಲ ರೈಟ್ ತಾನೆ ಕಾರ್ಯಕ್ಷೇತ್ರ ಒಳ್ಳೆ ಅಂತ ಬಂದೇ ಬರ್ತದೆ ನಿಮಗೆ ಪರವಾಗಿಲ್ಲ ಅದರ ಜೊತೆಗೆ ಒಂದು ಅಲ್ಲಿ ಚಂದ್ರ ಎಲ್ಲ ಲಗ್ನವೇ ಇದೆ ಲಗ್ನ ಇದೆ ಅಲ್ಲಿ ಕುಜ ಬಂದಿದ್ದಾನೆ ಅಥವಾ ಅಲ್ಲಿ ಬೇರೆ ರಾಹು ಬಂದಿದ್ದಾನೆ ಕೇತು ಬಂದಿದ್ದಾನೆ ಅಂದಾಗ ಡೆಫಿನೆಟ್ ಆಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ ಬರ್ಬೋದು ಅದರಲ್ಲೂ ಕೂಡ ಯಾರಿಗೆಲ್ಲ ಸ್ವಂತ ನಾನು ಸ್ವಂತ ಬಿಸ್ನೆಸ್ ಮಾಡ್ತೇನೆ ಸ್ವಂತವಾಗಿ ಹೋಗ್ತೇನೆ ನನಗೆ ಯಾರ್ದು ಬೇಕಾಗಿಲ್ಲ ನಾನು ಯಾರದೇ ಅಂಡರ್ನಲ್ಲಿ ಕೆಲಸ ಮಾಡೋದಿಲ್ಲ ಅನ್ನೋವರೆಗೂ ಕೂಡ ಒಂದು ಒಳ್ಳೆ ಕಾಲನೇ ಬಟ್ ಅಷ್ಟೇ ಸ್ಟ್ರಗಲ್ ಕೂಡ ಇರುವಂಥ ಸಾಧ್ಯತೆಗಳು ಸ್ಟ್ರಗಲ್ ಕೂಡ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಶನಿ ಮಹಾರಾಜರು ಲಗ್ನ ನೋಡಿ ನಿಮ್ಮ ಜಾತಿಯ ಲಗ್ನದಲ್ಲಿ ಶನಿ ಇದ್ದಾನೆ ನೀಚ ಫಲ ಡೆಫಿನೆಟ್ ಆಗಿ ರೈಟ್ ತಾನೆ ಯಾಕಂದ್ರೆ ಶನ ಮಹಾರಾಜರು ಮಾಡ್ತಾರೆ ಅಲ್ಲಿ ನ್ಯಾಚುರಲ್ ರಾಶಿ ಮೇಷರಾಶಿ ಬರುವಂಥದ್ದು ಮೇಷರಾಶಿಯಲ್ಲಿ ಶನಿ ನೀಚ ಫಲ ಅಥವಾ ಲಗ್ನದಲ್ಲಿ ಶನಿ ಬಂದ್ರು ಕೂಡ ಅದು ನೀಚ ಫಲನೇ ಕೊಡುವಂಥದ್ದು ಒಳ್ಳೆ ಫಲವನ್ನು ಕೊಡುವುದಿಲ್ಲ ಕ್ರಿಯೇಟ್ ಮಾಡಲ್ಲ ಯಾಕಂದ್ರೆ ಶನಿ ಮಹಾರಾಜ ಏನಾಗುತ್ತೆ ಆ ಪಾಟಲ್ಲಿ ಓಡಾಡಲಿಕ್ಕೆ ಕಾಲು ನೋವಿನ ಸಮಸ್ಯೆ ಇರ್ತದೆ ಓಡಾಡುವಂಥದ್ದು ಕಷ್ಟ ಸ್ಪೀಡಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ ಸ್ಲೋ ಮೂಮೆಂಟ್ ಅಲ್ಲಿ ಹೋಗಬೇಕಾಗುತ್ತೆ ಅಲ್ಲಿ ಲಗ್ನಕ್ಕೆ ಕಾರಕತ್ವ ಯಾರಿಗೆ ಸೂರ್ಯನಿಗೆ ಕಾರಕತ್ವ ಇರುವಂಥದ್ದು ಶನಿಗೆ ಕಾರಕತ್ವ ಇಲ್ಲ ಅಲ್ಲಿ ಸೂರ್ಯ ಯಾರು ಸೂರ್ಯ ಬಂದು ಶನಿಯ ಅಪ್ಪ ಆದರೂ ಕೂಡ ಶನಿಗೆ ಅಲ್ಲಿ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಲಗ್ನದ ಶನಿ ಒಳ್ಳೆ ರಿಸಲ್ಟನ್ನು ಕೊಡುವುದಿಲ್ಲ ಅಂತಲೇ ಹಿಂಡಿಗೆ ಅದಕ್ಕೋಸ್ಕರ ನಿಮಗೆ ಇವಾಗ ಲಗ್ನದಲ್ಲೇ ಶನಿ ಬಂದಿದ್ದಾನೆ ಅಂದಾಗ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರಗಳಲ್ಲಿ ಅಬ್ಸ್ಟಕಲ್ಸನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ರೈಟ್ ತಾನೇ ಓಕೆನಾ ಇನ್ನು ಶನಿ ಮಹಾರಾಜರು ಏನು ಮಾಡ್ತಾರೆ ಅಲ್ಲಿಂದ ಮೂರನೇ ದೃಷ್ಟಿಯಿಂದ ಮೂರನೇ ಮನೆಯನ್ನು ನೋಡ್ತಾರೆ ಹಾಗಾದರೆ ಟ್ರಾವೆಲಿಂಗ್ ಮಾಡುವಾಗ ಒಡ ಹುಟ್ಟಿದವ್ರ ಜೊತೆಗೆ ಅಕ್ಕಪಕ್ಕದವ್ರ ಜೊತೆಗೆ ಬಹಳಷ್ಟು ಫೋಕಸ್ ಆಗಿರಬೇಕಾಗುತ್ತೆ ಬಹಳಷ್ಟು ಗಮನವನ್ನು ಕೊಡಬೇಕಾಗುತ್ತೆ ಬಹಳಷ್ಟು ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ಅಥವಾ ಅವರಿಂದ ಏನು ತೊಂದರೆ ಬಾರದ ಹಾಗೆ ಕೂಡ ನಿಮ್ಮನ್ನು ನೀವೇ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ ಅಲ್ವಾ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಕೊ ಯಾಕಂದರೆ ಶನ ಮಹಾರಾಜ್ರು ಹೇಳ್ತಾ ಇದ್ದಾರೆ ಏ ನಾನು ಮೂರನೇ ದೃಷ್ಟಿಯಿಂದ ತರ್ಡ್ ಹೌಸ್ ಅನ್ನು ನೋಡ್ತಾ ಇದ್ದೇನೆ ಮೂರನೇ ಮನೆ ಓಕೆ ಲಗ್ನದಿಂದ ಮೂರನೇ ಮನೆ ನೋಡ್ತಾ ಇದ್ದೇನೆ ಮೂರನೇ ಮನೆ ಟು ನಿಮ್ಮ ಒಡ ಹುಟ್ಟಿದವರು ನಿಮ್ಮ ಸೋದರರು ಅಲ್ವಾ ಅಕ್ಕ ತಂಗಿ ಯಾರಿದ್ರು ಕೂಡ ಅದ್ರಿಗೆ ಸಂಬಂಧಪಟ್ಟಂತೆ ಅಣ್ಣ ತಮ್ಮ ಯಾರಿಗೂ ಯಾರಿಗಾದರೂ ಸಂಬಂಧಪಟ್ಟಂತೆ ಸರೌಂಡಿಂಗ್ಗೆ ಸಂಬಂಧಪಟ್ಟಂತೆ ಟ್ರಾವೆಲಿಂಗಿಗೆ ಸಂಬಂಧಪಟ್ಟಂತೆ ಮೊಬೈಲ್ಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಷನ್ ಡಿವೈಸ್ಗೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ಸಬ್ ಮೈಂಡ್ಗೆ ಸಂಬಂಧಪಟ್ಟಂತೆ ನಿಮ್ಮ ಸಿಗ್ನೇಚರ್ ಅಥವಾ ನಿಮ್ಮ ನಿಮ್ಮ ಬರವಣಿಗೆ ಸಂಬಂಧಪಟ್ಟಂತೆ ಪೇಪರ್ ವರ್ಕಿಗೆ ಸಂಬಂಧಪಟ್ಟಂತೆ ಥರ್ಡ್ ಹೌಸ್ ಕೆಲಸ ಮಾಡುತ್ತೆ ಅದರಲ್ಲೆಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ತಾನೇ ಪೇಪರ್ ವರ್ಕ್ ಅಲ್ಲಿ ಸಮೇತ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹಾಗೇನಾಗುತ್ತೆ ನಿಮಗೆ ಆ ಒಂದು ಕಾರ್ಯಕ್ಷೇತ್ರದಲ್ಲಿ ಅಚೀವ್ಮೆಂಟ್ ಅಂತ ಏನುಂಟು ನಿಮ್ಮ ಸ್ಟೇಟಸ್ ಅಂತ ನೋಡೋದು ತರ್ಡ್ ಹೌಸಿಂದ ಕ್ರಿಯೇಟ್ ಆಗುತ್ತೆ ನಿಮ್ಮ ಹೆಸರು ಅಂತ ಏನು ಉಂಟು ಅದು ತರ್ಡ್ ಹೌಸಿಂದ ಕ್ರಿಯೇಟ್ ಆಗುತ್ತೆ ಯಾರಿಗೆಲ್ಲ ಹೆಸರು ಮಾಡಬೇಕಂತ ತೀವ್ರ ಇಚ್ಛೆ ಇರ್ತದೆ ಒಳ್ಳೆ ಹೆಸರು ಗಳಿಸಬೇಕು ಅದು ಇದು ತರ್ಡ್ ಹೌಸ್ ಚೆನ್ನಾಗಿರಬೇಕಪ್ಪ ತರ್ಡ್ ಹೌಸ್ ಚೆನ್ನಾಗಿದ್ದಾಗ ನೀವು ಒಂದು ಒಳ್ಳೆ ಹೆಸರನ್ನು ಗಳಿಸಲಿಕ್ಕೆ ಸಾಧ್ಯ ತರ್ಡ್ ಹೌಸ್ ಚೆನ್ನಾಗಿಲ್ಲಂದ್ರೆ ಹೆಸರು ಗಳಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತೇನೆ ಹೆಸರು ಗಳಿಸಲಿಕ್ಕೆ ಕಷ್ಟ ಆಗುತ್ತೆ ಯಾವುದೇ ಆ ಸ್ಟೇಟಸ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಏನಾಗುತ್ತೆ ಶನ ಮಹಾರಾಜನೇ ದೃಷ್ಟಿಯನ್ನು ನೋಡ್ತೇನೆ ಹೆಸರು ಹಾಳಾಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾನ್ ಏನೋ ಮಾಡಲು ಹೋಗಿ ಮತ್ತೇನೋ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಓಕೆನಾ ಹೆಸರು ಇಲ್ಲೇನಾಗುತ್ತೆ ನಾನು ಕೆಲವು ಜನರನ್ನು ನೋಡಿದ್ದೇನೆ ಅವ್ರಿಗೆ ಹೆಸರು ಬೇಕಂತ ಅವರ ಸಾಧನೆಗಳನ್ನೆಲ್ಲ ಬರ್ಕೊಂಡಿರ್ತೇನೆ ನಾವು ಹಾಗೆ ಮಾಡಿದ್ವಿ ಹೀಗೆ ಮಾಡಿದೆ ಅದಾಯ್ತು ಇದೇ ಇದೆಲ್ಲ ತಪ್ಪು ಅಂತ ಹೇಳ್ತೇನೆ ಹೀಗೆ ಬರ್ಕೊಂಡ್ರೆ ನಿಮಗೆ ಹೆಸರು ಆಗೋದಿಲ್ಲ ಜನರು ಖುದ್ದು ಬರೀಬೇಕು ಖುದ್ದು ಅವರು ಹೇಳಬೇಕು ನಿಮ್ಮ ಹತ್ರ ಆಗ ಅದು ಸಾಧನೆ ಅಂತ ಹೇಳ್ಬೋದು ಖುದ್ದು ನಿಮ್ಮನ್ನು ಗುರುತಿಸಬೇಕು ಅವರು ನೀವೇ ಯಾರು ಅಂತ ಅದು ಸಾಧನೆ ಆಗ ಏನಾಗುತ್ತೆ ನಿಮಗೊಂದು ಒಳ್ಳೆ ಹೆಸರು ಇರ್ತದೆ ಅಲ್ವ ನಾವೇ ಠಾಮ್ ಟಾಮ್ ಮಾಡಿಕೊಂಡೆ ನಾನು ಹಾಗೆ ಮಾಡಿದ್ದೀನಿ ಹೀಗೆ ಮಾಡಿದೆ ನಮ್ಮಲ್ಲಿ ಅದಾಗಿದೆ ಇದಾಗಿದೆ ಹುಲಿ ಹೊಡೆದಿದ್ದೇನೆ ಕಾಗೆ ಹೊಡೆದೇನೆ ಸೊ ಅದರಲ್ಲಿ ಹೆಸರು ಬರುವಂಥ ಸಾಧ್ಯತೆನೇ ಇಲ್ಲ ಅಂತೇಳಿ ಉಲ್ಟಾ ಹೆಸರು ಹಾಳಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಆಗುತ್ತೆ ನಿಮಗೆ ಅದಕ್ಕೋಸ್ಕರ ನೀವಾಗಿ ಯಾವುದನ್ನು ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ ರೈಟ್ ಓಕೆ ಆಡದೆ ಮಾಡುವನು ಉತ್ತಮನು ಇದನ್ನು ಯಾವತ್ತೂ ನೆನ್ಪಿಟ್ಬಿಡಿ ಓಕೆನಾ ಆಡದೆ ಮಾಡುವನು ಉತ್ತಮನು ಆಡಿ ಮಾಡುವವನು ಅಧಮನು ರೈಟ್ ತಾನೇ ಆಡಿ ಕೂಡ ಮಾಡದೆ ಇರುವನು ಅಧಮ ಓಕೆನಾ ಸೊ ಇಂಥ ಪರಿ ಅದಕ್ಕೇ ಹಿರಿಯರ ಆ ಮಾತನ್ನ ಹೇಳಿರುವಂಥದ್ದು ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ ಯಾರಿಗೆಲ್ಲ ಹೆಸರು ಗಳಿಸಬೇಕು ಈಗ ಇಚ್ಛೆ ಅಂತೂ ಇರ್ತದಲ್ಲೋ ಒಂದು ಯಾವುದೊಂದು ಫೀಲ್ಡಲ್ಲಿ ಹೆಸರು ಗಳಿಸಬೇಕು ಸಮಾಜದಲ್ಲಿ ಹೆಸರಾಗಬೇಕು ಕಾರ್ಯಕ್ಷೇತ್ರದಲ್ಲಿ ಹೆಸರಾಗಬೇಕು ಆ ಹೆಸರಾಗಬೇಕಾದ್ರೆ ನಿಮ್ಮ ತರ್ಡ್ ಹೌಸ್ ಇಸ್ ಅ ಮಚ್ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಥರ್ಡ್ ಹೌಸ್ ನಿಮಗೆ ಆ ತರ್ಡ್ ಹೌಸನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಅಂದರೆ ನಿಮ್ಮ ಕಮ್ಯುನಿಕೇಷನ್ ಆಯಿತು ತರ್ಡ್ ಹೌಸ್ ಅಂದರೆ ರಿಲೇಟೆಡ್ ಟು ಕಮ್ಯುನಿಕೇಷನ್ ನಿಮ್ಮ ಒಡ ಹುಟ್ಟಿದವರು ನಾನು ಹೇಳಿದೆ ನಿಮಗೆ ರೈಟ್ ಆ ಸರೌಂಡಿಂಗ್ಸ್ ನಿಮ್ಮದು ಪೇಪರ್ ವರ್ಕ್ ನಿಮ್ಮ ಸಿಗ್ನೇಚರ್ ನಿಮ್ಮ ಹೆಸರು ಹೆಸರಂದರೆ ನಿಮ್ಮನ್ನು ಕರೆಯುವಂಥ ಹೆಸರು ನಿಮ್ಮ ಮೊಬೈಲ್ ನಂಬರ್ ಎಲ್ಲವೂ ಕೂಡ ಮೂರನೇ ಮನೆಯಿಂದ ಬಂದಿರ್ತದೆ ರೈಟ್ ತಾನೇ ಓಕೆ ಯಾವಾಗ ಅದನ್ನು ಕೇಳಿ ಿಕೊಳ್ತೀರಾ ನೀವು ನಿಮ್ಮ ಕಮ್ಯುನಿಕೇಶನ್ ಮಾಡಿನೇ ಕೇಳಿಸ್ಕೊಳ್ತೀರಾ ನಿಮ್ಮ ಬಗ್ಗೆ ನೀವೇ ಡಂಗುರ ಸಾರಿಸ್ಕೊಳ್ತೀರಾ ಆಗ ಅದು ಕೆಲಸ ಮಾಡಲ್ಲ ಓಕೆನಾ ಅದು ಆಗುವಂಥದ್ದಲ್ಲ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಲಗ್ನದವರಿಗೆ ಹೆಸರು ಮಾಡಲಿಕ್ಕೆ ಉಂಟು ತುಂಬಾ ಸ್ಟೇಟಸ್ ಬೇಕು ಅಂದಾಗ ಈ ವಿಚಾರದಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಒಂದೊಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ಅಕ್ಕಪಕ್ಕ ಮನೆಯವರಿಗೆ ಸರೌಂಡಿಂಗ್ಸಲ್ಲಿ ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ಟ್ರಾವೆಲಿಂಗ್ ಮಾಡುವಾಗ ಜಾಗ್ರತೆ ಮಾಡಿ ಅಂತ ಹೇಳ್ತೇನೆ ಟ್ರಾವೆಲಿಂಗ್ ಮಾಡುವಾಗ ಡ್ರೈವಿಂಗ್ ಮಾಡ್ತಾ ಇದ್ರೆ ಒಬ್ಬರೇ ಹೋಗುವಂಥ ಅಗತ್ಯ ಇಲ್ಲ ಯಾರನ್ನೂ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ ದೂರ ಪ್ರಯಾಣ ಮಾಡುವಾಗ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಆನಂತರ ನಿಮ್ಮ ಮೊಬೈಲ್ ಡಿವೈಸ್ ಅದು ಕೆಳಗೆ ಬಿದ್ದು ಹೊಡೆದೋಗೋದಂತೂ ಪಕ್ಕ ಸೊ ಕೆಳಗೆ ಬಿದ್ದು ಹೋಗುತ್ತೆ ಅದನ್ನು ರಿಪೇರಿ ಮಾಡಿಸಿ ಅಂತ ಹೇಳ್ತೇನೆ ಹೊಸ ಲ್ಯಾಪ್ಟಾಪನ್ನು ತೆಗೆದುಕೊಳ್ಳುವಾಗ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಆನಂತರ ಯಾವುದೇ ಒಂದು ವಿಚಾರದಲ್ಲಿ ಪೇಪರ್ ವರ್ಕ್ ಆಗಬೇಕಾದ್ರೆ ಸರ್ಟಿಫಿಕೇಟ್ ಆಗಬೇಕಾದ್ರೆ ಅದರಲ್ಲಿ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಆಗ್ಬೋದು ಅದನ್ನು ಬಹಳ ಅದಕ್ಕೆ ಫೋಕಸ್ ಮಾಡಬೇಕಾದ ಅನಿವಾರ್ಯ ಅಷ್ಟು ಮಾಡಿದಾಗ ಅದು ತೊಂದರೆ ಕೊಡಲ್ಲ ನಿಮಗೆ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಓಕೆನಾ ಶನಿವಾರ ಕೂತ್ಕೊಂಡು ಹೇಳ್ತಾ ಇದ್ದಾರೆ ತಡ ಮೂರನೇ ದೃಷ್ಟಿ ಮೂರನೇ ತಿರುಚಿ ನಜರ್ ಓಕೆ ತಿರುಚಿ ನಜರ್ಸೆ ಮೈ ದೇಕ್ರ ಹಾಹೂ ರೈಟ್ ಮೂರನೇ ದೃಷ್ಟಿ ನಾನು ಓರೆಗಂಡಿನಿಂದ ಮೂರನೇ ಮನೆಯನ್ನು ನೋಡ್ತಾ ಇದ್ದೇನೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರು ತುಂಬ ಸುಲಭ ಅಲ್ಲ ಏನೇನೋ ಮಾಡ್ಲಿಕ್ಕೆ ಹೋಗಿ ಮತ್ತೇನೋ ಆಗಿಬಿಡ್ತೀಯಾ ಅಷ್ಟೆಲ್ಲ ಮಾಡೋದು ಆಗಿಲ್ಲ ಸುಮ್ಮನೆ ಇವರು ಕೆಲಸ ಮಾಡ್ಕೊ ನಿನ್ನ ಕೆಲಸ ಮಾತ್ರ ಮಾಡ್ಕೊ ಬೇರೆಯವ್ರ ಸುದ್ದಿಗೂ ಹೋಗಬೇಡ ನಿನ್ನ ಕೆಲಸ ಆಯಿತು ನೀನಾಯಿತು ಅಷ್ಟು ಮಾಡ್ಕೋ ನೀನು ಖುಷಿಯಾಗಿರ್ತೀನಿ ಸಂತೋಷವಾಗಿದೆ ಏನು ಸಮಸ್ಯೆ ಇಲ್ಲ ರೈತನೇ ಓಕೆನಾ ಸೊ ಅದಕ್ಕೋಸ್ಕರ ಈ ಶನಿ ಮಹಾರಾಜರನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಸುಲಭ ಅಂತ ಹೇಳ್ತೇನೆ ರೈತನೇ ಯಾಕಂದರೆ ನಮ್ಮನ್ನು ನಾವೇ ಹೇಳಿಕೊಳ್ಳೋದಿದ್ರೆ ಆಯಿತು ಮುಗೀತಲ್ಲಿಗೆ ಅಹಂ ಅಂತ ಬರಬಾರ್ದು ಅಹಂ ಅಂತ ಬಂದಾಗ ಶನಿ ಕೆಟ್ಟ ಕೆಟ್ಟೋಗಿಬಿಡ್ತಾರೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಹಂ ಅಂತ ಯಾರಿಂದ ಬರ್ತದೆ ಕುಜ ಮತ್ತು ಸೂರ್ಯನಿಂದ ರೈತನೇ ಅಹಂ ಬಂದಾಗ ಕುಜ ಮತ್ತು ಸೂರ್ಯ ಆಕ್ಟಿವೇಟ್ ಆಗಿಬಿಟ್ರು ಶನಿ ಮಹಾರಾಜ ಡಲ್ ಆಗಿಬಿಟ್ರು ಆಗ ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಆಯಿತು ಈಗ ಸಮಸ್ಯೆ ಕ್ರಿಯೇಟ್ ಆಯಿತು ಏನು ಮಾಡೋಕ್ಕಾಗಲ್ಲ ಓಕೆನಾ ಇದೆಲ್ಲ ಸಣ್ಣ ಸಣ್ಣ ಟೆಕ್ನಿಕ್ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾರೆಲ್ಲ ಇದನ್ನು ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಅವರೆಲ್ಲ ಲೈಫಲ್ಲಿ ಗೆದ್ದು ಬಿಡ್ತಾರೆ ನನಗಂತೂ ಗೊತ್ತಿಲ್ಲ ಮತ್ತೆ ಓಕೆನಾ ರೈಟ್ ಓಕೆ ಹಾಗಾದ್ರೆ ಥರ್ಡ್ ಹೌಸ್ಗೆ ಶನಿಯ ಶನಿ ಮಹಾರಾಜ ದೃಷ್ಟಿ ಏನಪ್ಪ ಮಾಡ್ತಿದ್ದು ಗೊತ್ತಾಯಿತು ಆ ನಂತರ ಶನ ಮಹಾರಾಜರು ಏಳನೇ ದೃಷ್ಟಿಯಿಂದ ಸಪ್ತಮದ ಭಾವನ ನೋಡ್ತಾ ಇದ್ದಾರೆ ಸೆವೆಂತ್ ಹೌಸನ್ನು ನೋಡ್ತಾ ಇದ್ದಾರೆ ಸೆವೆಂತ್ ಹೌಸ್ ಟು ನಿಮ್ಮ ಪಾರ್ಟ್ನರ್ ರೈಟಾ ನಿಮ್ಮ ಪಾರ್ಟ್ನರ್ಗೆ ಸಂಬಂಧಪಟ್ಟಂತೆ ನಿಮ್ಮ ಮದುವೆಗೆ ಸಂಬಂಧಪಟ್ಟಂತೆ ನಿಮ್ಮ ಟ್ರಾವೆಲಿಂಗಿಗೆ ಸಂಬಂಧಪಟ್ಟಂತೆ ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಅಲ್ವಾ ನಿಮ್ಮ ಕಿಡ್ನಿಗೆ ಸಂಬಂಧಪಟ್ಟಂತೆ ಅಲ್ವಾ ನಿಮ್ಮ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ವಿಶೇಷವಾದ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ ನಿಮ್ಮ ಹೆಂಡತಿ ನಿಮ್ಮ ಗಂಡ ಎಲ್ಲವೂ ಕೂಡ ಸೆವೆಂತ್ ಹೌಸಲ್ಲಿ ಬರುವಂಥದ್ದು ರೈಟ್ ತಾನೆ ಅರ್ಥ ಆಗುತ್ತೆ ನಿಮಗೆ ಹಾಗಾದರೆ ಶನಿ ಮಹಾರಾಜ ಲಗ್ನದಲ್ಲಿ ಇದ್ದುಕೊಂಡು ಸೆವೆಂತ್ ಹೌಸ್ ನೋಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಮುಖಾಂತರ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗ್ಬೋದು ಅಂತ ಖುದ್ದು ನಿಮ್ಮ ಮುಖಾಂತರ ನೀವೇ ಮಾಡ್ಬೇಕಂದ್ರೆ ಲಗ್ನ ಲಗ್ನ ಅಂದರೆ ಸ್ವತಃ ನಾನು ನನ್ನ ಮುಖಾಂತರನೇ ನನ್ನ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಕೇರ್ಫುಲ್ ಆಗಿರಿ ಮ್ಯಾರಿಡ್ ಲೈಫಲ್ಲಿ ಡಿಸ್ಟರ್ಬೆನ್ಸನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಇಲ್ಲಾಂದರೆ ನಿಮ್ಮ ಪಾರ್ಟ್ನರ್ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಇರ್ತದೆ ಅದರ ಬಗ್ಗೆ ಕೂಡ ಗಮನ ಕೊಡಿ ಅಂತ ಹೇಳ್ತೇನೆ ಅಥವಾ ನಿಮ್ಮ ಮಕ್ಕಳೆಲ್ಲೂ ಟ್ರಾವೆಲಿಂಗ್ ಮಾಡಬೇಕು ಅದಕ್ಕೆ ಕೂಡ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಯಾಕಂದರೆ ಶನಿ ಮಹಾರಾಜ ಏನು ಹೇಳ್ತಾ ಇದ್ದಾರೆ ನೋಡಪ್ಪ ಇಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಬಿ ಕೇರ್ಫುಲ್ ಫೋಕಸ್ ಮಾಡು ರೈಟ್ ತಾನೆ ಅಷ್ಟಂತೂ ಹೇಳ್ತಾ ಇದ್ರು ಓಕೆನಾ ಅದಕ್ಕೋಸ್ಕರ ನಿಮಗೆ ಎಲ್ಲೊಂದು ಕಡೆ ಏನಾಗುತ್ತೆ ಈ ಒಂದು ಮದುವೆ ಆಗದವರಿಗೂ ಕೂಡ ಡಿಲೇ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೆ ಮದುವೆ ಆಗದವರಿಗೆ ಡಿಲೇ ಆಗುವಂಥ ಸಾಧ್ಯತೆಗಳು ಇರ್ತವೆ ತುಂಬ ಜಾಸ್ತಿ ಅದನ್ನು ನೋಡ್ಕೊಳ್ಬೇಕು ಈಗ ಫಾರ್ ಎಕ್ಸಾಂಪಲ್ ಹೇಳಿದೆ ನಿಮಗೆ ನಿಮ್ಮ ಸೆವೆಂತ್ ಹೌಸಲ್ಲಿ ಕೇತು ಬಂದ್ಬಿಟ್ಟ ಒಂದು ಎಕ್ಸಾಂಪಲ್ ಕೇತು ಬಂದುಬಿಟ್ಟ ಮದುವೆ ಆಗುವುದಕ್ಕಿಂತ ಮುಂಚೆ ನಿಮ್ಮ ಕುಟುಂಬದಲ್ಲಿ ಯಾರ್ದಾದರೂ ಮರಣ ಸಂಭವಿಸ್ತದೆ ಆ ನಂತರ ಹೋಗಿ ಮದುವೆ ಆಗುತ್ತೆ ಅದಕ್ಕಿಂತ ಮುಂಚೆ ಮದುವೆ ಆಗುವುದಿಲ್ಲ 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 ಟ್ರೈ ಮಾಡಿ ನೋಡಿಬೇಕಂದ್ರೆ ಅಲ್ವಾ ಆಗಲಿ ಒಮ್ಮೆ ಅಲ್ವಾ ಅಥ್ವಾ ಸಪ್ತಮದಲ್ಲಿ ಕೇತು ಬಂದಾಗ ಸಪ್ತಮದಲ್ಲಿ ಕೇತು ಮಹಾರಾಜ ಬಂದ್ಬಿಟ್ಟ ನಿಮ್ಮ ಕುಟುಂಬದಲ್ಲಿ ಯಾರ್ದಾದ್ರೂ ಡೆತ್ ಆಗಿ ನೀವು ಮದುವೆಗೆ ಪ್ರಯತ್ನ ಮಾಡಿದ ತಕ್ಷಣವೇ ಅವರ ಡೆತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರು ಡೆತ್ ಆಯಿತು ಆ ನಂತರ ಹೋಗಿ ಮದುವೆ ಆಗ್ಬೋದು ಕೆಲವೊಮ್ಮೆ ಅಲ್ಲಿ ಕೂಡ ಆಗಲಿಕ್ಕೆ ಬಿಡಲಿಕ್ಕೆಲ್ಲ ಡಿಸ್ಟರ್ಬೆನ್ಸ್ ಆಗ್ಬೋದು ರೈತಾನೆ ತೋ ನೀವು ಎಣ್ಸ್ಬೋದು ಏನಾಗುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಆ ಕೇತುವಿಗೆ ಸಂಬಂಧಪಟ್ಟಂತೆ ನಿಮ್ಮ ಮನೆ ನಾಯಿ ಕೂಡ ಸಾಯುವಂಥ ಸಾಧ್ಯತೆ ಇರ್ತದೆ ನಿಮ್ಮ ಮನೆಯಲ್ಲಿರುವಂಥ ಪಶು ಪಕ್ಷಿಗಳು ಕೂಡ ಸಾಯುವಂಥ ಸಾಧ್ಯತೆ ಇರ್ತದೆ ನೀವು ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡಿದೆ ಯಾಕಂದರೆ ಕೇತುವಿನ ನೆಗೆಟಿವ್ ಎಫೆಕ್ಟ್ ಸಪ್ತಮದಲ್ಲಿ ಬಂದಿರ್ತದೆ ಅದಕ್ಕೋಸ್ಕರ ಸಪ್ತಮದಲ್ಲಿ ಕೇತು ಬಂದುಬಿಟ್ಟ ಈ ಒಂದು ಘಟನೆ ಘಟಿಸ್ತದೆ ಆನಂತರ ಸಪ್ತಮದಲ್ಲಿ ರಾಹು ಬಂದುಬಿಟ್ಟ ಈಗ ಶನಿ ದೃಷ್ಟಿ ಇಟ್ಟುಬಿಟ್ಟಿದ್ದಾನೆ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದರೆ ಏನಾಗುತ್ತೆ ಮೋಸ ಆಗುತ್ತೆ ರೈತನೇ ಅನ್ಯ ವ್ಯಕ್ತಿಗಳು ಬಂದು ನಿಮ್ಮನ್ನು ಏನಾದರೂ ಮಾಡಿ ಏನಾದರೂ ಒಂದು ನಿಮಗೆ ಇಲ್ಯೂಷನನ್ನು ಕ್ರಿಯೇಟ್ ಮಾಡಿ ಆ ಹುಡುಗ ಹಾಗೆ ಹುಡುಗ ಹೀಗೆ ಅಥವಾ ಹುಡುಗಿ ಹಾಗೆ ಹುಡುಗಿ ಹೀಗೆ ಅಂದರೆ ಮಾನಸಿಕ ಮಾನಸಿಕ ರೀತಿಯಲ್ಲಿ ತೊಂದರೆಯನ್ನು ಅನುಭವಿಸೋರೇ ನಿಮಗೆ ಕಟ್ಟಿಬಿಡಲಿಕ್ಕೆ ಪ್ರಯತ್ನ ಅಂತ ಮಾಡ್ತಾರೆ ಅಲ್ಲಿ ಮೋಸ ಆಗುತ್ತೆ ಅಂತ ಒಂದು ಇಂಡಿಗೆ ಅದಕ್ಕೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಆಯಾ ಭಾವದಲ್ಲಿ ಆಯಾ ಪ್ಲಾನೆಟ್ಸ್ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಯತ್ನ ಮಾಡಿದಾಗ ಆ ಪ್ಲಾನೆಟ್ಸ್ ಅಥವಾ ಭಾವ ಆಕ್ಟಿವೇಟ್ ಆಗಿರ್ತದೆ ಆಗ ಅದಕ್ಕೆ ಸಂಬಂಧಪಟ್ಟ ರಿಸಲ್ಟನ್ನು ನಾವು ಅನುಭವಿಸಲೇಬೇಕಾದಂಥ ಅನಿವಾರ್ಯತೆ ಅದಕ್ಕೋಸ್ಕರ ಬಿ ಕೇರ್ ತುಂಬ ಕೇರ್ಫುಲ್ ಆಗಿರಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗೊಂದು ಒಂದು ಖಂಡಿತ ಉಂಟು ಅಂದರೆ ಈಗ ಸಪ್ತಮದಲ್ಲಿ ಗುರು ಬಂದುಬಿಟ್ಟ ಒಂದು ಎಕ್ಸಾಂಪಲ್ ನಿಮಗೆ ಸಪ್ತಮದಲ್ಲಿ ಗುರು ಬಂದುಬಿಟ್ಟ ಅಲ್ವಾ ನಿಮ್ಮದು ಯಾವುದೇ ಲಗ್ನ ಇರಲಿ ಬೇಕಾಗಿಲ್ಲ ಸಪ್ತಮದಲ್ಲಿ ಗುರು ಬಂದುಬಿಟ್ಟ ಅಲ್ವಾ ಈಗ ಕುಂಭ ಲಗ್ನ ಅಂತಲೇ ಇಟ್ಕೊಂಡಾಗ ಸಪ್ತಮದಲ್ಲಿ ಸಿಂಹರಾಶಿ ಇದೆ ಸಿಂಹರಾಶಿಯಲ್ಲಿ ಗುರು ಬಂದುಬಿಟ್ಟ ಅದನ್ನು ಗುರು ಮಹಾರಾಜರನ್ನು ಈಗ ಶನಿ ಮಹಾರಾಜ ನೋಡ್ತಾ ಇದ್ದಾರೆ ತನ್ನ ಒಂದು ಸೆವೆಂತ್ ದೃಷ್ಟಿಯಿಂದ ಈ ನೇರ ನೇರ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಸೊ ಅದು ಹಾಗೇನಾಗುತ್ತೆ ನೀವು ಯಾವಾಗೆಲ್ಲ ಮದುವೆ ವಿಚಾರದಲ್ಲಿ ಪ್ರಯತ್ನ ಮಾಡ್ತೀರಾ ನಿಮ್ಮ ಆರೋಗ್ಯದಲ್ಲಿ ಡಿಸ್ಟರ್ಬೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆರೋಗ್ಯ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು ತೊಂದರೆ ಆಗ್ಬೋದು ಇದೊಂದು ವಿಚಾರ ಇರ್ತದೆ ಬಟ್ ಮದುವೆ ಆಗುತ್ತೆ ನೀವು ತೀರ್ಥಕ್ಷೇತ್ರ ಯಾತ್ರೆ ದರ್ಶನ ಮಾಡಿ ಬಂದ ನಂತರ ಮದುವೆ ಫಿಕ್ಸ್ ಆಗುತ್ತೆ ಅದಕ್ಕಿಂತ ಮುಂಚೆ ಮದುವೆ ಫಿಕ್ಸ್ ಆಗಲಿಕ್ಕೆ ಬಿಡುವುದಿಲ್ಲ ಅದು ಇದು ಖಂಡಿತ ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೆ ಓಕೆನಾ ಇದೆಲ್ಲ ಕೆಲವು ವಿಚಾರಗಳು ಅದರಲ್ಲಿ ಇರ್ತವೆ ಅದಕ್ಕೋಸ್ಕರ ಈ ಒಂದು ಜಾತಕ ನೋಡಲಿಕ್ಕೆಲ್ಲ ನಿಮಗೆ ಬರ್ತದೆ ಅಂತ ಆದಾಗ ಅಥವಾ ನಿಮಗೆ ಜ್ಯೋತಿಷವಾಗಿ ಗೊತ್ತುಂಟು ಅಂತ ಅಂತಾದಾಗ ಆ ಪಾರ್ಟ್ ಯಾವಾಗಪ್ಪ ಬ್ಯಾಲೆನ್ಸ್ ಆಗುತ್ತೆ ಬ್ಯಾಲೆನ್ಸ್ ಹೇಗೆ ಮಾಡ್ಕೊಳ್ಬೇಕು ಈ ಟೆಕ್ನಿಕ್ ನಿಮ್ಮಲ್ಲಿ ಗೊತ್ತಿದ್ದಾಗ ಪರವಾಗಿಲ್ಲ ಈಗ ಉದಾಹರಣೆಗೆ ಹೇಳಬೇಕಾದ್ರೆ ಸೆವೆಂತ್ ಹೌಸ್ ಸೆವೆಂತ್ ಹೌಸ್ ಅದು ಮ್ಯಾರೇಜ್ ಮ್ಯಾರೇಜ್ಗೆ ಸಂಬಂಧಪಟ್ಟ ಕೆಲಸ ಮಾಡಿ ಅದರ ಒಂದು ಕಾರಕತ್ವ ಶುಕ್ರ ಮಹಾರಾಜನಿಗೆ ಇರುವಂಥ ಶುಕ್ರ ಓಕೆ ಶುಕ್ರ ಮಹಾರಾಜನ ಏನಿದೆ ಸಂಜೀವಿನಿ ವಿದ್ಯೆ ಇದೆ ಶುಕ್ರ ಮಹಾರಾಜರು ಯಾರನ್ನು ಕೂಡ ತನ್ನ ಒಂದು ಶಕ್ತಿಯಿಂದ ಬದುಕಿಸಬಲ್ಲರು ಸಂಜೀವಿನಿ ವಿದ್ಯೆಯಿಂದ ಬದುಕಿಸಬಲ್ಲರು ಅಂತ ಇಂಡಿಕೇಶನ್ ಇರ್ತದೆ ಶುಕ್ರ ಅಂದರೆ ಅದು ಯಾರಿಗೆ ಸಂಬಂಧಪಟ್ಟದ್ದು ದೇವಿಗೆ ಸಂಬ ಹಾಗಾದರೆ ನೀವು ನಿಮ್ಮ ಮನೆ ದೇವಿ ದೇವಿ ಇರ್ಬೋದು ಅಥವಾ ನೀವು ಎಲ್ಲಾದರೂ ಟೆಂಪಲ್ಗೆ ಹೋಗಿ ದೇವಿಯನ್ನು ಆರಾಧನೆ ಮಾಡಿದಾಗ ದೇವಿಯ ಅನುಗ್ರಹವನ್ನು ಪಡ್ಕೊಂಡಾಗ ದೇವಿಗೆ ಸಂಬಂಧಪಟ್ಟದ ಉಪಾಸನೆಯನ್ನು ಮಾಡಿದಾಗ ಶುಕ್ರವಾರ ದಿವಸವನ್ನು ಪವಿತ್ರವಾಗಿ ಇಟ್ಕೊಂಡಾಗ ಡೆಫಿನೆಟಾಗಿ ನಿಮಗೆ ಸೆವೆಂತ್ ಹೌಸಿಂದ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳನ್ನು ಅದು ನಿವಾರಣೆ ಮಾಡಿಕೊಡುತ್ತೆ ಪಕ್ಕಾ ಏನೂ ಸಮಸ್ಯೆ ಇಲ್ಲ ರೈಟ್ ತಾನೇ ಓಕೆನಾ ಸೊ ಯಾಕಂದರೆ ಅದರ ಕಾರಕತ್ವ ಇರುತ್ತೆ ಆ ಕಾರಕತ್ವಗಳಲ್ಲಿ ಕೆಲಸ ಮಾಡಬೇಕಾಗಿದೆ ನ್ಯಾಚುರಲ್ ಅಧಿಪತಿ ಕೂಡ ಶುಕ್ರನೇ ಸಪ್ತಮಕ್ಕೆ ಸಂಬಂಧಪಟ್ಟಂತೆ ಕಾರಕತ್ವ ಕೂಡ ಶುಕ್ರನಿಗೆ ಇರುವಂಥ ಕಳತ್ರಕಾರಕ ಅಂತ ಕರಿತೀವಿ ಕಳತ್ರಕಾರಕ ಶುಕ್ರನೇ ಇರುವುದರಿಂದ ದೇವಿಯ ಆರಾಧನೆ ದೇವಿಯ ಟೆಂಪಲ್ಗೆ ಭೇಟಿ ಮಾಡುವಂಥದ್ದು ಶುಕ್ರವಾರ ದಿವಸ ಪವಿತ್ರವಾಗಿ ಎಲ್ಲರೂ ಶುಕ್ರವಾರ ದಿವಸ ಮೇ ಬಿ ಆ ಹೆಂಗಸರೆಲ್ಲರೂ ಕೂಡ ಶುಕ್ರವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ತಾರೆ ನಾನ್ವೆಜ್ ಅನ್ನು ಸೇವಿಸಲ್ಲ ಮನೆಯಲ್ಲಿ ವೆಜ್ ಮಾಡಲ್ಲ ಓಕೆ ಒಳ್ಳೆಯ ವಿಚಾರ ಇಲ್ಲ ಅಂತ ಹೇಳಲ್ಲ ಆನಂತರ ಟೆಂಪಲ್ಗೆ ಹೋಗೋದು ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿರ್ತದೆ ಟೆಂಪಲ್ಗೆ ಹೋಗಬೇಕಾಗುತ್ತೆ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಸಪ್ತಮದಲ್ಲಿ ಕುಜ ಇದ್ದಾನೆ ಅಂತ ಇಟ್ಕೊಳ್ಳೋಣ ಸಪ್ತಮದಲ್ಲಿ ಕುಜ ಇದ್ದಾಗ ಏನಾಯ್ತು ನಿಮಗೆ ಕುಜ ದೋಷ ಕ್ರಿಯೇಟ್ ಆಯ್ತು ರೈಟ್ ತಾನೆ ಹಾಗಾದ್ರೆ ನೀವೇನು ಮಾಡಬೇಕಾಗುತ್ತೆ ಯಾರಿಗೆ ಆ ಜಾತಕದಲ್ಲಿ ಕುಜ ದೋಷ ಇದೆ ಅಥವಾ ಕುಜನ ಒಂದು ಉಪಸ್ಥಿತಿ ಸಪ್ತಮದಲ್ಲಿದೆ ಪ್ರಾಬ್ಲಮ್ ಆಗ್ತಾ ಉಂಟು ಅವ್ರು ಏನ್ ಮಾಡಬೇಕಂದ್ರೆ ದೇವಿಯ ಟೆಂಪಲ್ಗೆ ಯಾಕಂದ್ರೆ ಏಳನೇ ಮನೆ ಕಾರಕತ್ವ ಶುಕ್ರನಿಗಿರುವಂತದ್ದು ಅವರು ದೇವಿಯ ಟೆಂಪಲ್ಗೆ ಹೋಗಿ ಕುಂಕುಮಾರ್ಚನೆಯನ್ನು ಕೊಟ್ಟು ಬರಬೇಕಾಗುತ್ತೆ ಕುಂಕುಮ ಕುಂಕುಮಾರ್ಚನೆ ಅರ್ಚನೆ ಕೊಟ್ಟಾಗ ನೋಡಿ ಅವರು ಕುಂಕುಮಾರ್ಚನೆ ಮಾಡಬೇಕಾಯ್ತಾ ಈಗ ಕೆಲವರು ಏನ್ ಮಾಡ್ತಾರೆ ಚೀಟಿಯನ್ನು ಹರಿದುಕೊಂಡಿರ್ತಾರೆ ಅದನ್ನ ಇಟ್ಟುಕೊಳ್ತಾರೆ ಅವರು ಕುಂಕುಮ ಅರ್ಚನೆ ಮಾಡ್ತಾರೆಲ್ಲೋ ಗೊತ್ತಿಲ್ಲ ಸಾರ್ವಜನಿಕ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ಬಟ್ ಕುಂಕುಮಾರ್ಚನೆ ಮಾಡಬೇಕು ಅವರು ಆ ಮಾಡಿದರೆ ಉಂಟಲ್ಲ ನಿಮಗೆ ಸಪ್ತಮದಲ್ಲಿ ಬಂದಂತಹ ಕುಜನ ದೋಷ ನಿವಾರಣೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಒಂದು ವೇಳೆ ಅವರು ಕುಂಕುಮಾರ್ಚನೆ ಮಾಡಿಲ್ಲ ಅಂದಾಗ ಮತ್ತೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಅಥವಾ ನೀವು ಕೂಡ ಮನೆಯಲ್ಲಿ ದೇವಿಯ ಸ್ತೋತ್ರಗಳನ್ನು ಹೇಳಿಕೊಂಡು ಕುಂಕುಮನ ಎರಡು ಒಂದು ತಟ್ಟೆಯಲ್ಲಿ ಕುಂಕುಮ ಇಟ್ಕೊಂಡು ಮತ್ತೊಂದು ತಟ್ಟೆಗೆ ಅದನ್ನು ಹಾಕ್ತಾ ಹೋಗ್ಬೋದು ತಾನೆ ಸೊ ಕುಂಕುಮನ ನೀವು ಹಾಕಿದಾಗ ಏನಾಗುತ್ತೆ ಈ ಕುಂಕುಮವನ್ನು ಹಾಕಿದಾಗ ನಿಮ್ಮಲ್ಲಿ ಕುಜನ ಎನರ್ಜಿ ನೋಡೋದು ಟ್ರಾನ್ಸ್ಫರ್ ಆಗುತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಫರ್ ಆಗುತ್ತೆ ಮತ್ತೆ ಅದನ್ನು ಹೋಗಿ ನೀರಲ್ಲಿ ಬಿಡ್ತೀರಾ ಏನು ಮಾಡ್ತೀರಾ ಪರವಾಗಿಲ್ಲ ಏನು ಬೇಕಾದ್ರೂ ಮಾಡ್ಬೋದಲ್ವಾ ಅಲ್ಲಿಂದ ಎನರ್ಜಿ ಏನಾಗೋದು ಮೈನಸ್ ಆಗ್ತಾ ಹೋಗ್ತದೆ ನೀವೆಷ್ಟು ಕುಂಕುಮಾರ್ಚನೆ ಮಾಡ್ತೀರಾ ಎಷ್ಟು ಈ ಪ ಕೈಯಿಂದ ತೆಗೆದು ಕುಂಕುಮಾರ್ಚನೆ ಮಾಡ್ತಾ ಇರ್ತೀರ ಆಗ ಕುಜನ ನೆಗೆಟಿವ್ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಹೋಗ್ತದೆ ಓಕೆನಾ ಸೊ ಇದು ವಿಚಾರ ಸೊ ಇದು ಯಾರು ಬೇಕಾದರೂ ಫಾಲೋ ಮಾಡ್ಬೋದು ಬೇಳೆಯಿಂದ ನಿವಾಳಿಸ್ ತೆಗೆದು ಇದೇ ರಿಸಲ್ಟ್ ಬರುತ್ತೆ ನಿಮಗೆ ತೊಗೊರ್ ಬೇಳೆಯಿಂದ ದಾನ ಮಾಡಿದರೂ ಇದೇ ರಿಸಲ್ಟ್ ಬರುತ್ತೆ ನಿಮಗೆ ತೊಗೋರು ಬೇಳೆಯನ್ನು ಮಂಗಳವಾರ ದಿವಸ ರಾತ್ರಿ ನೆನೆಸಿಟ್ಟು ಸಾರಿ ಸೋಮವಾರ ರಾತ್ರಿ ಸೋಮವಾರ ಸಂಜೆ ನೆನೆಸಿಟ್ಟು ಒಂದು ಒಂಬೈನೂರು ಗ್ರಾಮ್ ಬೇಳೆಯನ್ನು ನೆನೆಸಿಟ್ಟು ಬೆಳಿಗ್ಗೆ ಹಸುವಿಗೆ ತಿನ್ನಿಸೋದ್ರಿಂದ ಕೂಡ ಇದೇ ರಿಸಲ್ಟ್ ಬರುತ್ತೆ ನಿಮಗೆ ಪರವಾಗಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದರಲ್ಲೂ ಕೂಡ ನಾನು ಹೇಳ್ತೀನಿ ನಿಮಗೆ ಒಂದು ಕುಂಕುಮಾರ್ಚನೆ ಕುಂಕುಮಾರ್ಚನೆ ಮಾಡ್ಬೇಕು ಅವ್ರು ಇದು ಕಂಪಲ್ಸರಿ ಓಕೆನಾ ನಮಗಂತೂ ಗೊತ್ತು ಈಗ ನಾವು ಚೀಟಿ ಬರಿಸ್ತೇವೆ ಚೀಟಿಯನ್ನು ಕೊಡ್ತೇವೆ ಪ್ರಸಾದ ಕೊಡ್ತಾರೆ ತಗೊಂಡು ಬರ್ತೇವೆ ಯಾರು ಮಾಡಿದ್ರಿ ಈಗ ಕುಂಕುಮಾರ್ಚನೆ ಆಯ್ತಾಯಿಲ್ವ ಯಾರಿಗೊ ರೈತನೇ ಗೊತ್ತಿ ನಾವು ನಾವೇನಿರ್ತೇವೆ ಅದು ದೇವಿಗೆ ಸಂದಾಯ ಆಯ್ತಾ ಅಂತ ಓಕೆ ನೋ ಪ್ರಾಬ್ಲಮ್ ನಿಮ್ಮ ಹಣಕಾಸು ಸಂದಾಯ ಆಯಿತು ಕುಂಕುಮಾರ್ಚನೆ ಮಾಡಿದ್ದಾರೆ ನಿಮ್ಮ ಹೆಸರಿನಲ್ಲಿ ಇದು ವಿಚಾರ ರೈಟ್ ತಾನೆ ಅಲ್ಲಿ ಮಾಡಬೇಕು ಅವ್ರು ಖುದ್ದಾಗಿ ಆಗ ನೀವು ಅಲ್ಲಿ ಗೆಲ್ತೀರಾ ಹಂಡ್ರೆಡ್ ಪರ್ಸೆಂಟ್ ರೈಟ್ ತಾನೇ ಓಕೆನಾ ಇಲ್ಲಾಂದರೆ ನೀವು ಖುದ್ದು ಕೂಡ ಮಾಡ್ಕೊಳ್ಬೋದು ಅದರಲ್ಲಿ ಪ್ರಾಬ್ಲಮ್ ಇಲ್ಲ ರೈಟ್ ತಾನೆ ನನಗೆ ತಿಳಿದ ಪ್ರಕಾರ ಅದರ ರೀತಿ ನೀತಿ ನಿಯಮಗಳೇನುಂಟು ಬೇಕಾದ್ರೆ ಯಾರು ಪೌರೋಹಿತ್ಯ ಮಾಡ್ತಾರೆ ಅವ್ರದ್ದು ಕೇಳಿಸ್ಕೊಳ್ಳಿ ಅಂತ ಹೇಳ್ತೇನೆ ಅವರು ನಿಮಗೆ ಹೇಳಿಕೊಡ್ತಾರೆ ಅದರ ಟೆಕ್ನಿಕ್ಸ್ ಏನಿರುತ್ತೆ ಅಂತ ರೈಟ್ ತಾನೇ ಓಕೆನ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಏಳನೇ ಮನೆಯಲ್ಲಿ ಕುಜ ಬಂದಾಗ ವಿಶೇಷ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಏಳನೇ ಮನೆಯಲ್ಲಿ ಕುಜ ಬಂದಾಗ ಹೆದರುವಂಥ ಅವಶ್ಯಕತೆ ಇಲ್ಲ ಕುಜನ ಒಂದು ಎಫೆಕ್ಟ್ ಇಪ್ಪತ್ತೆಂಟನೇ ವಯಸ್ಸಿನವರಿಗೆ ಬಹಳ ಪ್ರಭಾವಿತವಾಗಿರ್ತದೆ ಆ ನಂತರ ಪರವಾಗಿಲ್ಲ ಅಂತ ಹೇಳ್ತೇನೆ ಬಟ್ ಯಾರಿಗೆಲ್ಲ ಕುಜ ದೋಷ ಉಂಟು ಏಳನೇ ಮನೆಯಲ್ಲಿ ಕುಜ ಇದ್ದಾಗ ಕೂಡ ಅದರಲ್ಲಿ ಏಳನೇ ಮನೆಯಲ್ಲಿ ಕುಜ ಮಾಡಬೇಕು ಏಳನೇ ಮನೆ ರಿಲೇಟೆಡ್ ಟು ಶುಕ್ರ ಶುಕ್ರನ ಕಾರಕತ್ವ ಶುಕ್ರನ ಆ ಒಂದು ಕಾರಕತ್ವ ಕಾರಕ ಶುಕ್ರ ಶುಕ್ರ ಅಂದರೆ ದೇವಿ ಅಥವಾ ಶುಕ್ರ ಅಂದರೆ ಹಸು ಓಕೆನಾ ಶುಕ್ರ ಅಂದರೆ ಯಾರು ಧನ ಹಸು ಓಕೆನಾ ಸೊ ನೀವೇನು ಮಾಡಬೇಕು ಸೋಮವಾರ ದಿವಸ ಒಂಬೈನೂರ ತೊಗರಿಬೇಳೆನ ತಂದು ಅದನ್ನು ನೀರಲ್ಲಿ ನೆನೆಸಿಟ್ಟು ಬೆಳಗಿನ ಹೊತ್ತು ಯಾರಿಗೆ ದೋಷ ಉಂಟು ಅವರೇ ಹಸುವಿಗೆ ಅವರ ಕೈಯಿಂದ ತಿನ್ನಿಸಬೇಕು ಆಗ ಹಸುವಿಗೆ ತಿನ್ನಿಸಿದಾಗ ಏನಾಯಿತು ನಿಮ್ಮ ದೋಷವನ್ನು ಶುಕ್ರನಿಗೆ ಟ್ರಾನ್ಸ್ಫರ್ ಈಗ ಓಕೆನಾ ಹೋಯ್ತು ಈಗ ಓಕೆ ಏನು ಪ್ರಾಬ್ಲಮ್ ಆಗಲ್ಲ ಸೊ ಇದನ್ನು ಪ್ರತಿ ಬಾರಿ ರಿಪೀಟ್ ರಿಪೀಟ್ ಮಾಡ್ಕೊಂಡಾಗ ಏನಾಗುತ್ತೆ ನಿಮಗೆ ಸೆವೆಂತ್ ಹೌಸಿಂದ ಕುಜನಿಂದ ಬರ್ತಕ್ಕಂಥ ದೋಷ ನೋಡಿ ಅದು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ನಿಮಗೆ ನಿಮ್ಮ ವೈವಾಹಿಕ ಜೀವನ ನೋಡಿ ಅದು ಚೆನ್ನಾಗಿ ಆಗಲಿ ಸ್ಟಾರ್ಟ್ ಆಗುತ್ತೆ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ ಇಲ್ಲ ನೋಡ್ಕೊಳ್ಳಿ ನೀವು ಸೆವೆಂತ್ ಹೌಸಲ್ಲಿ ಕುಜ ಇದ್ದಾನೆ ಮದುವೆಗೆ ಪ್ರಯತ್ನ ಈಗ ಓಕೆ ಮದುವೆ ಜೀವ ಮದುವೆಗೆ ಸಂಬಂಧ ಮಾಡಿದ್ರೆ ಪ್ರಯತ್ನ ಮಾಡಿದೆ ಅಲ್ಲಿ ಹೊರ ಹುಡುಗುದು ಅದು ಹುಡುಗಿದು ಈಗ ಜಗಳ ಆಗುತ್ತೆ ಈಗ ರೈತನೇ ಅಲ್ಲಿ ಒಂದು ವಾರನ ನೋಡ್ಕೊಂಡು ಬಂದರೆ ಇಲ್ಲಿ ಜಗಳ ಸ್ಟಾರ್ಟ್ ಆಯ್ತು ಓಕೆನಾ ಅದು ಬೇಡ ಅವ್ನು ಹಾಗೆ ಅವ್ನು ಹೀಗೆ ಫೈಟಿಂಗ್ ಸ್ಟಾರ್ಟ್ ಆಯ್ತೀ ಓಕೆನಾ ಫೈಟಿಂಗ್ ಆಗದೆ ಮದುವೆನೇ ಅಲ್ವಾ ಸೊ ಅದು ಆಗಲೇಬಾರ್ದು ಅಂದಾಗ ನಾನು ಹೇಳಿದೆ ಟೆಕ್ನಿಕನ್ನು ಫಾಲೋ ಮಾಡಿ ಇದು ಮಚ್ ಬೆಟರ್ ಭಾಳ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೀನಿ ಓಕೆನಾ ಗೊತ್ತಾಯ್ತು ನಿಮಗೆ ಅದಕ್ಕೋಸ್ಕರ ಹೇಳೋದು ಅದಕ್ಕೋಸ್ಕರ ಅಲ್ಲಿ ಕೆಲವೊಮ್ಮೆ ಏನಾಗಿರ್ತದೆ ಆ ರಾಹು ದೋಷ ಬಂದಿರ್ತದೆ ರಾಹು ಓಕೆ ರಾಹು ಸಪ್ತಮದಲ್ಲಿ ರಾಹು ಇರ್ತಾನೆ ಆಗ ಕೂಡ ಕೆಲವರಿಗೆ ಹೆದರಿಕೆ ಆಗ್ತದೆ ಏನಪ್ಪ ಅನ್ಯ ಧರ್ಮೀಯರ ಜೊತೆ ಮದುವೆ ಆಗ್ಬೋದು ಓಡಿ ಹೋಗಿ ಮದುವೆ ಆಗ್ಬೋದು ಏನಾಗುತ್ತೆ ಹೆದರಿಕೆ ಆಗ್ತದೆ ಓಕೆ ಅಲ್ಲಿ ಹೆದರುವಂಥ ಅವಶ್ಯಕತೆ ಇಲ್ಲ ನಿಮಗೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಅಲ್ವಾ ರಾಹುಗೆ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಏನು ಮಾಡ್ತೀರಾ ರಾಹುಗೆ ಪರಿಹಾರ ನೋಡಿ ನೀವು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ಲಿ ಹಣ್ಣುಕಾಯಿ ಮಾಡಿಸ್ಕೊಂಡು ಬರ್ತೀರಾ ಓಕೆನಾ ಹಣ್ಣುಕಾಯಿ ಮಾಡಿಸ್ಕೊಂಡು ಬರುವಂತಹ ಆ ಒಂದು ರಹಸ್ಯ ಏನಿರ್ತದೆ ರೈಟ್ ಈಗ ಧಾರ್ಮಿಕ ಧಾರ್ಮಿಕ ನೆಲೆಯಲ್ಲಿ ನೋಡಬೇಕಾದ್ರೆ ಅಥವಾ ಕ್ಲಾಸಿಕಲ್ ಬುಕ್ಕಲ್ಲಿ ನೀವು ನೋಡಬೇಕಾದ್ರೆ ಧಾರ್ಮಿಕತೆಯ ನೆಲೆಯಲ್ಲಿ ನೀವು ಅದನ್ನು ವಿಮರ್ಶೆ ಮಾಡಬೇಕಾದ್ರೆ ಬೇರೆ ಬೇರೆ ವಿಮರ್ಶೆಗಳಿರ್ಬೋದು ನನ್ಗೆ ಗೊತ್ತಿಲ್ಲ ರೈತನೇ ಓಕೆನಾ ನೇರ ಹೇಳಿದ್ರೆ ನನಗೆ ಅದು ಗೊತ್ತಿಲ್ಲ ಶಾಸ್ತ್ರೀಯ ರೀತಿಯಲ್ಲಿ ಏನು ಅದಕ್ಕೆ ವ್ಯಾಖ್ಯಾನ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಹಣ್ಣುಕಾಯಿ ಮಾಡಿಸೋದಕ್ಕೆ ಏನು ಬೇಕು ನಾನು ಅದನ್ನು ಓದಿಲ್ಲ ರೈತ ನಾನು ಪೌರೋಹಿತ್ಯ ಮಾಡೋದಿಲ್ಲ ಅದರಿಂದ ನನಗೆ ಗೊತ್ತಿಲ್ಲ ಓಕೆನಾ ಬಟ್ ನಾನು ಆಸ್ಟ್ರಾಲಜಿಕಲಿ ಹೇಳಬೇಕಾದ್ರೆ ಅಸ್ಟ್ರೋಲಜಿಕಲಿ ಹೇಳಬೇಕಾದ್ರೆ ಏನಾಗುತ್ತೆ ಈ ನಿಮ್ಮ ಒಂದು ತೆಂಗಿನಕಾಯಿ ಬಂದು ರಿಲೇಟೆಡ್ ಟು ರಾಹು ರಾಹುಗೆ ಸಂಬಂಧಪಟ್ಟ ತೆಂಗಿನಕಾಯಿ ಕೆಲಸ ಮಾಡುತ್ತೆ ಆನಂತರ ಬಾಳೆಹಣ್ಣೇ ನೋಡೋದು ಕೇತು ಓಕೆನಾ ರಾಹು ಬಾಳೆಹಣ್ಣು ಕೇತು ರಾ ತೆಂಗಿನಕಾಯಿ ಬಂದು ರಾಹು ಅದಕ್ಕೆ ತೆಂಗಿನಕಾಯನ್ನು ಓಡಿಸ್ಕೊಂಡು ಬರುವಂಥ ತೆಂಗಿನಕಾಯಿಯನ್ನು ಓಡಿಸಿಕೊಂಡು ಬಂದರೆ ಏನಾಗುತ್ತೆ ನಿಮಗೆ ರಾಹುವಿನ ದೋಷ ಏನು ಉಂಟೋದು ಹೊರಟೋಗುತ್ತೆ ರೈಟಾ ಓಕೆನಾ ಇದು ವಿಚಾರ ಆನಂತರ ನೀವೇನು ಬಾಳೆಹಣ್ಣನ್ನು ಅರ್ಪಣೆ ಮಾಡ್ತೀರಾ ಬಾಳೆಹಣ್ಣನ್ನು ಅವರು ಓಪನ್ ಮಾಡಿ ಕೊಟ್ಟು ಬಿಡ್ತಾರೆ ನಿಮಗೆ ಅದು ರಿಲೇಟೆಡ್ ಟು ಕೇತು ಬಟ್ ಬಾಳೆಹಣ್ಣನ್ನು ಎಷ್ಟು ತಗೊಳ್ಬೇಕು ಆ ಕಡಿಮೆ ಅಂದರೆ ಕೂಡ ಎರಡು ಡಜನ್ ಬಾಳೆಹಣ್ಣು ಬಾಳೆಹಣ್ಣಾದರೂ ಇರಬೇಕು ಅದು ಗುಚ್ಛ ಇರಬೇಕು ಒಂದು ಗುಚ್ಛ ತುಂಬ ಗುಚ್ಛ ಇರಬೇಕು ನೀವೊಂದು ನಾಲ್ಕು ಬಾಳೆಹಣ್ಣು ಅಲ್ವಾ ಒಂದು ಮೂರು ಬಾಳೆಹಣ್ಣು ಕೊಟ್ಟಿರ್ತಾರೆ ಮೂರು ಅದು ಕೆಲಸ ಮಾಡಲ್ಲ ಇದು ಅರ್ಥ ಮಾಡ್ಕೊಳ್ಳಿ ಕೇತು ಅಂದರೆ ಏನು ಕೇತು ಅಂದರೆ ಬಹಳಷ್ಟು ಫಲಗಳಿರುವಂತಹ ಮರ ಬಹಳಷ್ಟು ಫಲಗಳು ಬಹಳಷ್ಟು ಈಗ ನಿಮಗೆ ಇದು ಸಿಗುತ್ತೆ ಯಾವುದು ಗೊತ್ತಾ ಒಂದು ಬಾಳೆಹಣ್ಣಿಗೆ ಸಂಬಂಧಪಟ್ಟಂತೆ ಓಕೆ ಬಾಳೆಹಣ್ಣು ರಿಲೇಟೆಡ್ ಟು ಕೇತು ಆನಂತರ ನಿಮಗೆ ಅನಾರ ಅಂತ ಬರುತ್ತಲ್ಲ ಅನಾರ ಅಂತ ಅನಾರ ಗೊತ್ತಾ ನಿಮಗೆ ಅದನ್ನು ಒಡೆದಾಗ ಒಂದಷ್ಟು ಬೀಜಗಳಿರುತ್ತೆ ಅದು ಕೂಡ ಕೇತುವಿಗೆ ಸಂಬಂಧಪಟ್ಟಂತೆ ಅನಾರನ್ನು ಅರ್ಪಿಸಿದರೂ ಕೂಡ ನಿಮಗೆ ಕೇತುವಿನಿಂದ ಬರತಕ್ಕಂಥ ದೋಷ ನಿವಾರಣೆ ಆಗುತ್ತೆ ಅದೇ ರೀತಿ ಈ ಒಂದು ಬಾಳೆಹಣ್ಣನ್ನು ಅರ್ಪ ಕೇತುವೆ ಬಟ್ ಬಾಳೆಹಣ್ಣು ಎರಡು ಡಜನ್ ಆದರೂ ಇರಬೇಕಪ್ಪ ಅಗುಚ್ಛ ಇರಬೇಕಲ್ಲಿ ಅಗುಚ್ಚ ಇದ್ರೇ ಅದು ಕೇತುವಿನ ರಿಲೇಟೆಡ್ ಕೆಲಸ ಮಾಡಿದೆ ಅನ್ಯತಾ ಮಾಡಲ್ಲ 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 ನೀವು ಸುಮ್ಮನೆ ಮೂರು ಬಾಳೆಹಣ್ಣು ತೆಗೆದುಕೊಂಡಾಗ ಅರ್ಪಣೆ ಮಾಡಿ ಅಂತ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳ್ತೇನೆ ಅದು ಎಫೆಕ್ಟ್ ಶನಿಗೆ ಈಗ ಓಕೆನಾ ಯಾಕಂದರೆ ಸ್ವಲ್ಪ ಬಾಳೆಹಣ್ಣು ತೊಗೊಂಡೋದ್ರಿ ಸಣ್ಣ ಬಾಳೆಹಣ್ಣು ಹೀಗೆ ಮುದುಡಿ ಹೋಗಿದೆ ಏನು ಮಾಡ್ತೀರ ಅದನ್ನು ಇಟ್ಕೊಂಡು ಹೋಗಿ ಓಕೆನಾ ಅರ್ಥ ಇದೆ ನಿಮಗೆ ಸೊ ಅರ್ಥ ಮಾಡಬೇಕು ಅದಕ್ಕೋಸ್ಕರ ಅಲ್ಲಿ ನಿಗ ನಿಗ ನಿಮಗೆ ದೇವಸ್ಥಾನದ ಹೋದಾಗ ಅವರ ವತಿಯಿಂದಲೇ ಹಣ್ಣು ಕಾಯಿ ಕೊಡ್ತಾರೆ ಬಟ್ ಅವರಿಗೆ ಹೇಳಿ ಬಾಳೆಹಣ್ಣು ನೀವು ಹಣ ಕೊಟ್ಟು ಹೆಚ್ಚು ಪಡ್ಕೊಳ್ಳಿ ಓಕೆನಾ ಅದು ಅಸ್ಟ್ರಾಲಜಿಕಲಿ ಅದು ಬೇಕೇ ಬೇಕು ಆಗೇನಾಗುತ್ತೆ ಕೇತುವಿನಿಂದ ಬರತಕ್ಕಂಥ ಒಂದಷ್ಟು ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯ ಈಗ ಅನಾರೋಗ್ಯದ ಸಮಸ್ಯೆ ಉಂಟು ಯಾವುದೇ ಕೆಲಸ ಆಗ್ತಾ ಇಲ್ಲ ಎಲ್ಲ ಕೆಲಸ ಡಿಸ್ಕನೆಕ್ಟ್ ಆಗ್ತಾ ಉಂಟು ಏನು ಮಾಡಬೇಕು ಗೊತ್ತಾಗೋದಿಲ್ಲ ಟೋಟಲಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಾ ಅದಕ್ಕೋಸ್ಕರ ಒಂದು ನಾನು ಹೇಳಿದ್ರೆ ಒಂದು ನಾಲ್ಕು ತೆಂಗಿನಕಾಯಿ ಓಕೆ ನಾಲ್ಕು ರಿಲೇಟೆಡ್ ಟು ರಾಹು ತೆಂಗಿನಕಾಯಿ ರಾಹು ಓಕೆ ನಾಲ್ಕು ತೆಂಗಿನಕಾಯಿ ಒಂದು ಎರಡರಿಂದ ಮೂರು ಡಜನ್ ಬಾಳೆಹಣ್ಣು ತೊಗೊಂಡೋಗಿ ಅದೆಲ್ಲವನ್ನು ಒಂದು ಥಾಟಲ್ಲಿಟ್ಟು ಅಲ್ಲಿ ಓಡಿಸ್ಕೊಂಡು ಬನ್ನಿ ಓಕೆನಾ ಓಡಿಸ್ಕೊಂಡು ಬನ್ನಿ ನೋಡೋಣ ನಿಮಗೆ ದೋಷ ಬರಲಿ ಈಗ ಓಕೆನಾ ಡೆಫಿನೆಟಾಗಿ ಓಕೆ ರಾಹು ಮತ್ತು ಕೇತು ದೋಷನೇ ನಿವಾರಣೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಇದು ವಿಚಾರ ಅಂತ ಹೇಳ್ತೇನೆ ಓಕೆನಾ ರೈಟ್ ಆನಂತರ ಕೆಲವರೆಲ್ಲ ಉನ್ಮಾದ ಇರ್ತಾರೆ ಅದು ಕೂಡ ರಾಹು ಉನ್ಮಾದ ಇರ್ತಾರೆ ಏನೇನೋ ಮಾತಾಡ್ತಾರೆ ಹುಚ್ಚಾರ ಥರ ಮಾತಾಡ್ತಾರೆ ತೊಂದರೆ ಕೇಟ ಅವರಿಗೆಲ್ಲ ಏನು ಮಾಡಬೇಕು ಅವರಿಗೆಲ್ಲ ಒಂದು ಇಪ್ಪತ್ತೆರಡು ತೆಂಗಿನಕಾಯಿ ತಗೊಳ್ಬೇಕು ಅವ್ರಿಗೆ ಇಡೀ ಟಕ ಟಕ ಅಂತ ನೆಲಕ್ಕೆ ಒಡೆದು ಬಿಡಬೇಕು ಓಕೆನಾ ಇಪ್ಪತ್ತೆರಡು ಟ್ವೆಂಟಿ ಟು ತೆಂಗಿನಕಾಯಿ ಟ್ವೆಂಟಿ ಟೂ ನಾರಿಯಲ್ ಓಕೆ ಇಪ್ಪತ್ತೆರಡು ತೆಂಗಿನಕಾಯಿ ಅನ್ನು ತೆಗೆದುಕೊಂಡು ಅವ್ರಿಗೆ ಇಡೀ ಬಾಡಿಗೆ ನಿವಾರಿಸೋದು ಅವ್ರ ಎದುರೇ ಹೊಡೆದು ಬಿಡಬೇಕು ಟಕ 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 ಅಂತ ಹೊಡಿತಾ ಹೋಗಬೇಕು ಇಪ್ಪತ್ತೆರಡು ತೆಂಗಿನ ಅವ್ರ ಹುಚ್ಚೆಲ್ಲ ಬಿಟ್ಟು ಹೋಗುತ್ತೆ ಆ ಮೂಮೆಂಟಲ್ಲಿ ರೈಟ್ ಯಾಕಂದರೆ ರಾಹುವಿನಿಂದ ಬರ್ತಕ್ಕಂಥ ಸಮಸ್ಯೆ ತೆಂಗಿನಗಾಯಿಂದ ಹೊರಟೋಯ್ತೀಗ ಓಕೆನಾ ವಿಚಾರ ಅಂತ ಹೇಳ್ತಾರೆ ಅರ್ಥ ಆಗುತ್ತಾ ನಿಮಗೆ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿರ್ತದೆ ಓಕೆನಾ ತುಂಬ ಫೇವರೇಬಲ್ ರಿಸಲ್ಟ್ ಬರುತ್ತೆ ಇದರ ಮುಖಾಂತರ ಸಣ್ಣ ಸಣ್ಣ ಟೆಕ್ನಿಕ್ ಅಂತ ಹೇಳ್ತೇನೆ ದೊಡ್ಡ ದೊಡ್ಡ ರಿಸಲ್ಟ್ ಇರ್ತದೆ ಇದರ ಮುಖಾಂತರ ಅಲ್ವಾ ಇನ್ನು ಇನ್ನು ಯಾರಿಗೆಲ್ಲ ಉನ್ಮಾದ ಬರ್ತಾ ಉಂಟು ಉನ್ಮಾದ ಬರ್ತಾ ಇದೆ ಹುಚ್ಚು ಹುಚ್ಚಾಗಿ ಮಾತಾಡ್ತಾರೆ ಮನೆಯಲ್ಲಿ ಶಾಂತಿನೇ ಇಲ್ಲ ಆ ಕೆಲವರಿಗೆಲ್ಲ ಪ್ರೇತ ಬಾಧೆ ಅಂತ ಕರಿತೀರಾ ಅಲ್ವಾ ಕಣ್ಣೆಲ್ಲ ಮಂಜಾಗ್ಬಿಟ್ಟಿದೆ ತುಂಬ ಪ್ರೇತಬಾಧೆ ಬಂದಿದೆ ಪ್ರೇತಬಾಧೆ ಹಾಗೆ ವರ್ತನೆ ಮಾಡ್ತಾರೆ ಅಂದಾಗ ನೀವೇನು ಮಾಡಬೇಕು ಒಂದೇದಾಗಿ ಇಪ್ಪತ್ತೆರಡು ತೆಂಗಿನಗಾಯನ ಒಂದೇ ದಿವಸ ಹೊಡೆದು ಬಿಡಿ ಆ ಮನೆಯಲ್ಲಿ ಓಡಿಸಿ ನೀವು ದೇವಸ್ಥಾನದಲ್ಲಿ ಓಡಿಸಿ ಏನೂ ತೊಂದರೆ ಇಲ್ಲ ಆನಂತರ ಏನು ಮಾಡಬೇಕು ನೀವು ಸಂಜೆ ಹೊತ್ತಿಗೆ ಸಂಜೆ ಹೊತ್ತಿಗೆ ಒಂದು ಲಿಂಬೆಹಣ್ಣು ತೆಗೆದುಕೊಳ್ಳಿ ಯಾರಿಗೆಲ್ಲ ಉನ್ಮಾದ ಉಂಟು ಅವರಿಗೆಲ್ಲ ಲಿಂಬೆಹಣ್ಣು ತೆಗೆದುಕೊಳ್ಳಿ ಹಣ್ಣಿಂದ ಇಡೀ ದೇಹಕ್ಕೆ ಏಳು ಸುತ್ತು ನಿವಾಳಿಸ್ತೀರಿ ಏಳು ಸುತ್ತು ನಿವಾಳಿಸ್ ತೆಗೆದು ನೀವೇನು ಮಾಡಬೇಕು ಆ ಲಿಂಬೆಹಣ್ಣಿಗೆ ಒಂಬತ್ತು ಲವಂಗಗಳನ್ನು ಚುಚ್ಚಬೇಕು ನೀವು ರೈಟಾ ಒಂದು ಚಾಕುವಿನಿಂದ ಸ್ವಲ್ಪ ಕಟ್ ಮಾಡಿ ಒಂಬತ್ತು ಲವಂಗಗಳನ್ನು ಲಿಂಬೆಹಣ್ಣಿನ ಮೇಲ್ಗಡೆ ಚುಚ್ಚಿ ಮತ್ತೆ ಅವರಿಗೆ ಒಂಬತ್ತು ಸುತ್ತು ನಿವಾಳಿಸ್ತೀರಿ ಯಾರಿಗೆಲ್ಲ ಪ್ರಾಬ್ಲಮ್ ಉಂಟು ಅವರಿಗೆ ಅದು ಸಂಜೆ ಹೊತ್ತು ಸೂರ್ಯ ಮುಳುಗು ಹೊತ್ತಲ್ಲಿ ಮಾಡಬೇಕು ಅದನ್ನು ಮಾಡಿ ಆ ಲಿಂಬೆಹಣ್ಣನ್ನು ತೆಗೆದುಕೊಂಡೋಗಿ ಎಲ್ಲಿ ಕೆಸರು ಗುಂಡಿ ಇದೆ ಅದರಲ್ಲಿ ಹಾಕಿ ಕೆಸರು ಗುಂಡಿ ಟಾಯ್ಲೆಟ್ ಪಿಟ್ಟು ಆನಂತರ ತುಂಬಾ ಕಚರ ಇರುವಂತಹ ಆ ನೀರು ತುಂಬಾ ಕೊಳಚೆ ನೀರಲ್ಲಿ ಅದನ್ನು ಬಿಡಬೇಕು ಓಕೆನಾ ಅದನ್ನು ಹಾಕಿ ಬಿಡಿ ಮತ್ತು ಇಪ್ಪತ್ತೆರಡು ತೆಂಗಿನಕಾಯಿ ಬಿಡಿ ಅವ್ರು ಉನ್ಮಾದ ಎಲ್ಲ ಹೊಟ್ಟೋಗುತ್ತೆ ಅಲ್ವೋ ನೋಡಿ ಹುಚ್ಚೆಲ್ಲ ಬಿಟ್ಟೋಗುತ್ತೆ ಅಲ್ವೋ ನೋಡಿ ರೈಟ್ ಆ ಹುಚ್ಚೆಲ್ಲ ಎಲ್ಲ ಎಲ್ಲಿ ಅಂತ ಗೊತ್ತಿಲ್ಲ ಮತ್ತೆ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಓಕೆನಾ ರೈಟಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿ ನೋಡಿ ಎಸ್ಟ್ರಾಲಿಕಲಿ ಕೆಲವೆಲ್ಲ ಸಮಸ್ಯೆ ನಿವಾರಣೆ ಮಾಡಿ ತುಂಬ ಸುಲಭ ಬಟ್ ನಿಮ್ಮ ಮನೆ ಚೆನ್ನಾಗಿರಬೇಕು ಮನೆ ವಾಸ್ತು ಪ್ರಕಾರ ಇರಬೇಕಾಗುತ್ತೆ ಇಲ್ಲಾಂದರೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಈಗ ಈಗ ಏನಾಗುತ್ತೆ ಗೊತ್ತಾ ಯಾರಿಗಾದರೂ ಪ್ರೇತ ಮೈಯಲ್ಲಿ ಬರ್ತಾ ಉಂಟು ಪ್ರೇತದ ಉಪದ್ರ ಉಂಟು ಅವ್ರಿಗೆ ಉನ್ಮಾದ ರೀತಿಯಲ್ಲಿ ಮಾತಾಡ್ತಾರೆ ಇನ್ನೇನೋ ಮಾತಾಡ್ತಾರೆ ನಡುಗಲಿಕ್ಕೆ ಸ್ಟಾರ್ಟ್ ಮಾಡಿ ಅದು ಯಾಕೆ ಯಾಕಂದರೆ ನಿಮ್ಮ ಮನೆಯಲ್ಲಿ ಸತ್ತವರ ಫೋ ಫೋಟೋಗಳನ್ನು ಯಾತೋ ಈಸ್ಟಲ್ಲಿ ಅಂದರೆ ಪೂರ್ವದಲ್ಲಿ ಅಥವಾ ಪೂರ್ವ ಈಶಾ ಪೂರ್ವ ಆಗ್ನೇಯದಲ್ಲಿ ಹಾಕ್ಕೊಂಡಿರ್ತಾರೆ ಅದಕ್ಕೆ ಅವರಿಗೆ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಮುಚ್ಚಿ ಕೂಡ ಅಲ್ಲಿ ಎಲ್ಲೋ ಒಂದು ಕಡೆ ಇಟ್ಟಿರ್ತೀರ ಅದಕ್ಕೆ ಅದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿ ನಿಮಗೆ ಗೊತ್ತೇ ಇಲ್ಲದಂಥ ಸಮಸ್ಯೆ ಬಂದಿದೆ ಆಗ ಅದನ್ನು ರಿಮೂವ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಅಂತ ಹೇಳಿದ್ರೆ ಸೊ ಇದನ್ನು ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ಎಲ್ಲರೂ ಗೆಲ್ಲೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಓಕೆನಾ ಹಾಗಾದರೆ ಕುಂಭಲಕ್ಷಣದವರಿಗೆ ಶನಿ ಮಹಾರಾಜರು ಏಳನೇ ದೃಷ್ಟಿಯಿಂದ ಏಳನೇ ದೃಷ್ಟಿಯಿಂದ ಸಪ್ತಮನ್ನು ನೋಡಿದಾಗ ಮದುವೆ ವಿಚಾರದಲ್ಲಿ ಒಂದಷ್ಟು ಅಪ್ಸ್ಟಕಲ್ಸ್ ಕ್ರಿಯೇಟ್ ಆಗ್ಬೋದು ನಿಮ್ಮ ಮುಖಾಂತರನೇ ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಷನ್ ಇದೆ ಕೇರ್ಫುಲ್ ಆಗಿರಬೇಕು ಆನಂತರ ಪರಿಹಾರ ಅಂತ ಹೇಳಿದೆ ಈಗ ಸೊ ಅದನ್ನು ಮಾಡ್ಕೊಳ್ಳಿ ದೇವಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿ ಪ್ರಾರ್ಥನೆ ಮಾಡಿ ದೇವಿಯ ಸ್ತೋತ್ರಗಳನ್ನು ಪಠನೆ ಮಾಡಿ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಡುತ್ತೆ ಅಂತೇಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಅದರಲ್ಲಿ ನಿಮಗೊಂದು ಟೆಕ್ನಿಕ್ ಹೇಳಿ ಕೊಡ್ತೇನೆ ನೋಡ್ಬೇಕು ನಮ್ಮ ತುಳುನಾಡಿನವ್ರಿಗೆ ವಿಶೇಷ ರೀತಿಯಲ್ಲಿ ಕಟಿಲಮ್ಮನ ಫೋಟೋ ಓಕೆನಾ ಕಟೀಲು ದುರ್ಗಾ ಪರಮೇಶ್ವರಿ ಫೋಟೋ ನಾನು ಹೇಳಿದ್ರೆ ಕಂಪಲ್ಸರಿ ನಿಮ್ಮ ಮನೆಯಲ್ಲಿ ಇರಬೇಕು ಅದು ಓಕೆನಾ ಕಂಪಲ್ಸರಿ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಕಟಿಲಮ್ಮನ ಫೋಟೋಗೆ ನೀವು ಪೂಜೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಒಂದೇದಾಗಿ ನಿಮ್ಮ ಜಾತಕದ ಬುಧ ಓಕೆ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ತಾನೆ ರಾಹು ಮಹಾರಾಜನಿಂದ ಏನೆಲ್ಲ ಸಮಸ್ಯೆ ಬರಬೇಕು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ ಪ್ರತಿದಿನ ನೀವು ಕಟಿಲಮ್ಮನ ಪೂಜೆಯನ್ನು ಮಾಡಿದಾಗ ಇದು ಅರ್ಥ ಮಾಡ್ಕೊಳ್ಳಿ ಅಲ್ವಾ ನೀವು ಮಲ್ಲಿಗೆಯನ್ನು ಏನು ಅರ್ಪಿಸಿ ಪೂಜೆ ಮಾಡ್ತೀರಾ ಅಥವಾ ಒಂದು ದಾಸವಾಳನ ಅರ್ಪಿಸಿ ಪೂಜೆ ಮಾಡ್ತೀರಾ ಅದೆಲ್ಲವೂ ಕೂಡ ಅದಕ್ಕೆ ಅರ್ಪಿತಾನೆ ಏನೂ ಸಮಸ್ಯೆ ಇಲ್ಲ ರೈಟಾ ಓಕೆ ಸೊ ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಬರುತ್ತೆ ಕಂಪಲ್ಸರಿಯಾಗೂ ಮನೆಯಲ್ಲಿ ಇರಲೇಬೇಕು ಬೇಕಾದಂಥ ಅನಿವಾರ್ಯತೆ ನೀವು ಅದನ್ನು ಇಟ್ಕೊಂಡು ನೋಡಿ ಅಂತ ಹೇಳ್ತೇನೆ ನೋಡಿ ಯಾವ ರೀತಿಯಾದಂತಹ ರಿಸಲ್ಟ್ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಲ್ವಾ ಆ ಫೋಟೋದಲ್ಲಿನೇ ಹಲವಾರು ರೀತಿಯ ಒಂದು ಅದಕ್ಕೆ ವ್ಯಾಖ್ಯಾನ ಇರ್ತದೆ ಬಟ್ ನಾನು ಅದನ್ನು ಇಲ್ಲಿ ನಿಮಗೆ ಹೇಳೋ ಹಾಗಿಲ್ಲ ಅಂತ ಹೇಳ್ತೇನೆ ಅದು ಬೇಕಾಗಿಲ್ಲ ಬಟ್ ನೀವು ಕಟೀಲಮ್ಮನ ಒರಿಜಿನಲ್ ಫೋಟೋ ಒರಿಜಿನಲ್ ಫೋಟೋ ಗೊತ್ತಾ ನಿಮಗೆ ಮಲ್ಲಿಗೆ ಹಾಕಿದಂಥ ಒಂದು ಫೋಟೋ ಬರುತ್ತೆ ಈಗೆಲ್ಲ ತ್ರೀ ಡಿ ಫೋಟೋ ಇರ್ತದೆ ಅದು ಬೇಕಾಗಿಲ್ಲ ತ್ರೀ ಡಿ ಫೋಟೋ ಎಲ್ಲ ತರಲಿಕ್ಕೆ ಹೋಗಬೇಡಿ ಮಲ್ಲಿ ಮಲ್ಲಿಗೆ ಹಾಕಿದಂಥ ಫೋಟೋ ಮಲ್ಲಿಗೆ ಕಟೀಲಮ್ಮನಿಗೆ ಮಲ್ಲಿಗೆ ಹಾಕಿ ಅಲಂಕಾರ ಮಾಡಿದಂಥ ಒಂದು ಫೋಟೋ ಬಹಳ ಪ್ರಚಲಿತವಾಗಿರೋದು ತುಂಬ ಸಮಯದಿಂದ ಕೂಡ ಆ ಫೋಟೋವನ್ನು ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಲೈಫಲ್ಲಿ ಒಂದಷ್ಟು ಕಷ್ಟಗಳು ದೂರ ಆಗ್ತವೆ ಒಂದಷ್ಟು ಸಮಸ್ಯೆಗಳು ದೂರ ಆಗ್ತವೆ ಯಾಕಂದ್ರೆ ಬುಧ ಮತ್ತು ರಾಹುವಿನಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಿರುವಂತದ್ದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿ ರಿಸಲ್ಟನ್ನು ಅನ್ನು ನೀವು ಪಡ್ಕೊಂಡೇ ಪಡ್ಕೊಳ್ತೀರಿ ಓಕೆ ರೈಟ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಇದು ಈ ದಿನ ಪಾಠ ನಿಮಗೆ ಅನಂತರ ಕುಂಭಲಗ್ನದವರಿಗೆ ಇನ್ನೇನಾಗುತ್ತೆ ಏನ್ ಮಾಡಬೇಕು ಏನು ಮಾಡಬಾರ್ದು ಖಂಡಿತ ಇದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಪ್ಪ ಅದರ ಜೊತೆಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೇನೆ ಬಟ್ ಈಗ ಸಮಯ ನೋಡಿ ಏನು ಮಾಡೋಕ್ಕಾಗಲ್ಲ ಆರದೆ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಏನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜುಬಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ